ಇವತ್ತು ವಾಣಿಜ್ಯ ಮಂಡಳಿಯ ಸುವರ್ಣಾಕ್ಷರಗಳು ಬರೆಯುವಂಥ ದಿನ. ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದಿಂದ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರರಂಗದಲ್ಲಿ ಇರ್ಬೋದು ಇನ್ನಿತರದ ಇದರಲ್ಲಾದರೂ ಕೂಡ ಹೆಣ್ಮಕ್ಳ ಶೋಷಣೆ ಆಗದಂಥ ವಿಚಾರ ಆಗಲಿ, ಇಂಥ ಚಿತ್ರದ ಸಮಸ್ಯೆಗಳಾಗಲಿ ಸಮಗ್ರದ ಚರ್ಚೆ ಮಾಡೋ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದಕ್ಕೊಂದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ. ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರಮಂದಿರದ ಚಿತ್ರರಂಗದ ಎಲ್ಲ ಕಾರ್ಯಕರ್ತ ಸದಸ್ಯರು, ಮಾಜಿ ಅಧ್ಯಕ್ಷಗಳು ಸಾರಗೋವಂದೂರು ದ್ರಾಕ್ಷಿ ವೆಂಕಟೇಶ್ ಕೂಡ ಬಂದಿದ್ದಾರೆ, ನಿರ್ಮಾಪ ಅಧ್ಯಕ್ಷರಾದ ಬಣಕರ್ ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ ಸೆಕ್ರೆಟ್ರಿ. ಭಾಳ ಅದು ಒಳ್ಳೆ ಮೀಟಿಂಗು ಫಲಪ್ರದವಾಗಿತ್ತು. ಮೇಡಮ್ನವರು ಕೂಲಂಕುಷವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ ಚಿತ್ರರಂಗದಲ್ಲಿ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು ಲೈಕ್ ಆ್ಯಕ್ಟ್ರೆಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಜೂನಿಯರ್ ಆರ್ಟ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರು, ಕಾಸ್ಟ್ಯೂಮ್ ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು, ಪ್ರೊಡಕ್ಷನ್ ಎಲ್ಲದು ಇನ್ಕ್ಲೂಡಿಂಗ್ ನಾನು ನನ್ನ ಕೂಡಲೇ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಭಾಳ ಅರ್ಥಪಡಿ ಇದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ ಬಹುಶಃ ಮೇಡಮ್ ಇದು ಭಾಳ 15-20 ದಿನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೊದಲೇ ಧನ್ಯವಾದಗಳು ಮೇಡಮ್, ನಿಮಗೆ ಇಷ್ಟೊಂದು ಕನ್ಸರ್ನ್. ಅದ್ರ ಮುಂದೆ 17 ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಮ್ಗೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನು ಈಗ ಓದೋಕ್ಕಾಗಲ್ಲ, ತಮಗೆ ಬಂದರೆ ಆಮೇಲೆ ತೋರಿಸ್ತೀನಿ ನಾನು. ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದಾಗತ್ತೆ, ನಿರ್ಮಾಪಕರ ಸಮಸ್ಯೆ ಏನು, ಎಕ್ಸಿಬ್ಯೂಟರ್ಸ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು. ನಾನು ಐ ಎಮ್ ಕನ್ಸರ್ನ್ ವಿತ್ ಮಹಿಳೆಯವ್ರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟ ನಟಿಯರೆಲ್ಲ ಕೂತು ಮಾತಾಡಿದರು. ಇದು ಭಾಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ ತಿರುಗಿಸೋ ಕೆಲಸ ಕೂಡ ಇಲ್ಲಾಯಿತು. ಭಾಳ ನಮ್ಮ ಕವಿತಾ ಲಂಕೇಶ್ ಅವರು ಬಂದಿದ್ದಾರೆ, ನಿರ್ದೇಶಕ ಅವರು ನಮ್ಮ ನೀತು ಅವರು ಬಂದಿದ್ದಾರೆ, ನಮ್ಮ ಸಂಜನಾರು ಬಂದಿದ್ದಾರೆ, ನಮ್ಮ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಈ ಆಮೇಲೆ ಕೇರಳದಲ್ಲೂ ಕೂಡ ಇದು 17 ಪಾಯಿಂಟ್ಗಳನ್ನು ಭಾಳ ಕೂಲಂಕುಷ ಮೇಡಮ್ ಬರೆದಿದ್ದಾರೆ. ಆ್ಯಂಡ್ ಶಿ ಅದ್ ಮೇಡೆ ಆರ್ ಎನ್ ಡಿ ಫಾರ್ ದಿಸ್, ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ, ಹೆಂಗೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸ್ಬೇಕು, ಮುಖ್ಯಮಂತ್ರಿಗೆ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರೆ. ಇದು ಭಾಳ ಒಳ್ಳೆಯ ಕೆಲಸ ಮೇಡಮ್. ಯಾರು ಯಾವತ್ತು ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರಲಿಲ್ಲ, ಮೊದಲನೇ ದಾರಿ ಬಂದು ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಭಗವಂತ ನಿಮಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ. ಆಮೇಲೆ ಸರ್ ಹೇಳಬೇಕಣ್ಣ ಅವರು ಅವರೆಲ್ಲ ಇದಕ್ಕೆ ನಮ್ಗೆ ಆಗ್ತಿರೋದು ಆಯಿತಾ. ಆಮೇಲೆ ನಮ್ಮ ಕೇರಳದಲ್ಲಿ ಏನಾಗಿದೆ ಅಂದರೆ ಕೇರಳದಲ್ಲಿ ಏನು ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಈಗ ಅಲ್ಲಿ ಪಾಶ್ ಕಮಿಟಿ ಅಂತ ಒಂದಿದೆ, ಅದನ್ನು ಮ್ಯಾಂಡೇಟರಿ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಎಲ್ಲ ಆಲ್ ಇಂಡಿಯಾದಲ್ಲಿ ದೇಶದಲ್ಲೇ ಮಾಡಬೇಕು ಅಂತ ಇದು ಜಡ್ಜ್ಮೆಂಟು ಕೂಡ ಇದೆ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಆ ಪಾಶ್ ಕಮಿಟಿ ಇಟ್ ಇದೆ ಮ್ಯಾಂಡೇಟ್ ಇಟ್ಟು ಫಾರ್ಮ್ ಪಾಶ್ ಕಮಿಟಿ ಇನ್ ಆಲ್ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅದು ನೀವು ವಾಣಿಜ್ಯ ಮಂಡಳಿ ಕೂಡ ಮಾಡಬೇಕು ಅಂತ ನಮ್ಮ ಪತ್ರ ಮುಖ್ಯ ನಾವು ಇನ್ ಡೀಟೇಲ್ ದೇವ್ ಗಿವ್ ರೈಟಿಂಗ್ ಅಂತ ಹೇಳ್ಯಾರೆ. ಅದಕ್ಕೆ ಉತ್ತರ ಕೊಡೋ ಅಂತ ನಾವು ಕಾರ್ಯಕರ್ತ ಸಮಿತಿ ಚರ್ಚೆ ಮಾಡಿ ನಿರ್ಧಾರ ತೊಗೊಂಡು ಮಾಡುವಂಥ ಕೆಲಸ ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ಮೇಡಮ್. ಪ್ಲಸ್ 17 ಪಾಯಿಂಟ್ಗಳನ್ನು ತಾವೇನೇನು ಕೊಟ್ಟಿದ್ರು ಅದು ಕೂಲಂಕುಷವಾಗಿ ನಮ್ಮ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಗೋವಂದಿರಿದ್ದಾರೆ, ನಮ್ಮ ಕಲಾವಿದ ಸಂಘದ ರಾಕ್ಲೇನ್ ಅವರು ಇವತ್ತು ಕೆಲವು 2-3 ವಿಚಾರ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾವ ಥರ ಹೆಂಗೆ ಏನು ಮಾಡಿದ್ರೆ ಹೆಂಗಾಗತ್ತೆ, ಕಲಾವಿದ್ರ ಬಗ್ಗೆ ಏನೇನು ಆಗ್ತಾಯಿದೆ, ಏನು ಶೋಷಣೆ ಆಗ್ತಿದೆ, ನಾವೇನು ಮಾಡಬೇಕು, ಮುಂದೆ ಯಾವ ಥರ ಕಾನೂನು ಮಾಡಬೇಕು ಅಂತೆಲ್ಲ ಹೇಳಿದ್ರೆ. ಅದ್ರ ಬಗ್ಗೆ ಮತ್ತೊಮ್ಮೆ ನಿಮಗೆ ಮೇಡಮ್, ನಮ್ಮ ವಾಣಿಜ್ಯ ಮಂಡಳಿಯಿಂದ ಯಾವತ್ತೂ ಯಾವಾಗಲೂ ಇಂಥ ವಿಚಾರಗಳಲ್ಲಿ ನಿರ್ಮಾಪಕ ನಾನು ಹೇಳೋದು ವಾಣಿಜ್ಯ ಮಂಡಳಿ ಇದು ಅಲ್ಟಿಮೇಟ್. ಇದು ವಾಣಿಜ್ಯ ಮಂಡಳಿ 85 ವರ್ಷ ಇತಿಹಾಸ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವದ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಇವನ್ ರಾಜ್ಕುಮಾರ್ ಕೂಡ ವಾಣಿಜ್ಯ ಮಂಡಳಿ ಅಷ್ಟು ಗೌರವ ಕೊಡುವಂಥ ಒಂದು ದೊಡ್ಡ ಮಾತೃಸಂಸ್ಥೆ. ಇದು ಒಂದು ದೇವಸ್ಥಾನ ಇದೆ ಮೇಡಮ್. ನೀವು ಏನೇ ಒಂದು ಕಾನೂನು ಕ್ರಮ ತೊಗೋಬೋದು, ಯಾವುದೇ ಒಂದು ಕೆಲಸ ಮಾಡ್ಬೋದು, ಕಾನೂನಿನ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೋದು, ದ ಶುಡ್ ಗೋ ಬಿಫೋರ್ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ಕಡಾಕಡೆ ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್ಕಾರವು ಕೂಡ ಹೇಳಬೇಕು, ಯಾಕಂದರೆ ನಮ್ಮಲ್ಲಿ ನಮ್ಮದೇ ಆದ ಅಂಗಸಂಸ್ಥೆಗಳಿದ್ದಾವೆ, ನಿರ್ಮಾಪ ಸಂಘ, ವಿತರ ಸಂಘ, ನಿರ್ದೇಶ ಸಂಘ, ಕಲಾವಿದ ಸಂಘ, ಎಲ್ಲ 18-20 ಅಂಗಸಂಸ್ಥೆಗಳನ್ನು ಒಳಗೊಂಡ ಒಂದು ಮಾತೃಸಂಸ್ಥೆ ಇದು. ಯಾವುದೇ ಬೇರೆ ಇದರಲ್ಲಿ ಮಾಡಿದಾಗ ಅದು ನಾವು ಜವಾಬ್ದಾರಲ್ಲ ಅಮ್ಮ. ನಮ್ದೇನು ವಾಣಿಜ್ಯ ಮಂಡಳಿಯಿಂದ ನಾವೇನು ಮಾಡ್ತೀವೋ ಅದಕ್ಕೆ ಯಾವತ್ತೂ ಯಾವಾಗಲೂ ಸ್ಪಂದಿಸೋ ಅಂತ ಕೆಲಸ ಮಾಡಿದ್ದೀವಿ. ಈ ಹಿಂದೆ ಬಂದ ಹಗರಣಗಳು ಕೂಡ ನಾವೆಲ್ಲ ಚರ್ಚೆ ಮಾಡಿ ಕಲಾವಿದ ಸಂಘ, ನಿರ್ದೇಶಕ, ಎಲ್ಲ ಸಂಘ ಸಂಸ್ಥೆಗಳು ಒಡಗೂಡಿ ಚರ್ಚೆ ಮಾಡಿ ಸಾಲ್ವ್ ಮಾಡೋದನ್ನು ನಿರ್ದೇಶನ ಮಾಡಿಬಿಟ್ಟು ವಾಣಿಜ್ಯ ಮಂಡಳಿ ಯಾರನ್ನೂ ಜವಾಬ್ದಾರಿ ತೊಗೊಳಲ್ಲ, ಬೇರೆ ಸಂಘ ಸಂಸ್ಥೆಗಳು ಹೇಳ್ಕೋಬೋದು. ನೀವು ಯಾವತ್ತೂ 24/7 ನಮ್ಮ ವಾಣಿಜ್ಯ ಮಂಡಳಿ ಮತ್ತು ಮೇಲೆ ಕುಂದು ಹೇಳ ಅಥವಾ ಮಹಿಳಾ ಆಯೋಗ ಕರ್ನಾಟಕ ಸರ್ಕಾರ ಅಧಿಕೃತ ಸಂಸ್ಥೆ. ಮೇಡಮ್ರು ಕೂಡ ಭಾಳ ಡೈನಾಮಿಕ್ ಇದ್ದಾರೆ, ಇದ್ದಿದ್ದನ್ನು ನೇರವಾಗಿ ಮಾತಾಡಿ ಪಾರದರ್ಶಕ ನ್ಯಾಯ ಕೊಡುವಂಥ ಕೆಲಸ ಮಾಡೋದು ನಿಮ್ಮ ಮೇಲೆ ನಂಬಿಕೆ ಇದೆ ಮೇಡಮ್. ಆ ಕೆಲಸ ಮಾಡ್ತೀರಾ ಅಂತ ನಾವು ಕೂಡ ತಮಗೆ ಯಾವತ್ತೂ ಯಾವಾಗಲೂ ನಿಮ್ಮ ತಮ್ಮ ಕಡೆ ಸಪೋರ್ಟ್ ಬೇಕು ಅಂತ ಕರೀರಿ. ಎನಿ ಟೈಮ್ ನಿಮ್ಗೆ ಏನು ಬೇಕೋ ಕೈ ಜೋಡಿಸೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಮೀಟಿಂಗ್ ತುಂಬ ಸಕ್ಸಸ್ಫುಲ್ ಆಗಿದೆ, ಆಮೇಲೆ ಭಾಳ ಒಳ್ಳೆಯದಾಗಿದೆ. ಹೌದು, ಸರ್ಕಾರ ತಗೊಳ್ಳೋ ಅಂತ ನಿರ್ಧಾರಕ್ಕೆ
ಕೇಳಿ ಕೇಳಿ ಮೇಡಮ್ ಸರ್ಕಾರ ಇಲ್ಲ ಯಾವಾಗ ನಾನು ಯಾರು ಕೂತ್ಕೊಂಡು ಹೇಳಿದಲ್ಲ ಮೇಡಮ್ ಮೇಡಮ್ ಈಗ ಆಮೇಲೆ ಇವ್ರು ಮಾತಾಡಿದ್ರೆ ಕೇಳಿ ಮೇಡಮ್ ನೀವ ಪ್ರೆಡಿಕ್ಷನ್ ಮಾಡಿ ನಾನು ಜವಾಬ್ದಾರಿ ಇಲ್ಲ ಈ ಮಹಿಳಾ ಆಯೋಗದ ಅಧ್ಯಕ್ಷ ಮಾತ್ರ ಮೇಡಮ್ ಅಲ್ಲ ನಿಮಗೆ ಗೊತ್ತಾಗತ್ತೆ ಮೇಡಮ್ ಸಭೆನಲ್ಲಿ ಚರ್ಚೆ ಆಗಿದ್ದ ವಿಚಾರ ಫಲಪ್ರದವಾಗಿದೆ ಯಾಕೆ ಹೇಳ್ತಾನೆ ಅಂದ್ರೆ ಅವರು ಮಾತಾಡಿದ ವಿಚಾರ ನಮಗೂ ಅರ್ಥ ಆಗಿದೆ ನಿಮಗೆ ಕ್ಯೂ ಬಿಡ್ ನಿಮಗೆ ಏನೋ ಬಿದ್ರೆ ನಾನು ಜವಾಬ್ದಾರಿ ಅಲ್ಲಮ್ಮ ಈಗ ಒಂದು ನಿಮಿಷ ಫಲಪ್ರದಾನವಾಗಿದೆ ಅಂತ ಅರ್ಥ ಏನು ಗೊತ್ತಮ್ಮ ನಮ್ಮ ಪ್ರಕಾರ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ ಚರ್ಚೆಗಳು ಆಗ್ಬೇಕು ಚರ್ಚೆಗಳು ಒಂದ್ ನಿಮಿಷ ಅಮ್ಮ ಕೇಳಿಮ್ಮ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗ್ಬೇಕು ಚರ್ಚೆಗಳಾದ್ಮೇಲೆ ಒಬ್ರೊಬ್ರು ಘರ್ಷಣೆ ಅಂತ ಅಲ್ಲ ಅದು ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ನಮ್ಮ ಚೇಂಬರ್ ಅಧ್ಯಕ್ಷ ಇದ್ದಾರೆ ಸಂಬಂಧಪಟ್ಟಂತ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ದಿ ಒಂದ್ ನಿಮಿಷ ಔಟ್ ಆಫ್ ದಿ ವೇ ಹೋದಾಗ ಅಮ್ಮ ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆತಂಕದಲ್ಲಿ ಏನಾಗಿಲ್ಲ ನಿಮ್ಗೆ ಇನ್ನೂ ಹೋಗ್ತಾ ಹೋಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಮೇಡಮ್ ಮಾತಾಡ್ಬಿಡಲಿ ಆಮೇಲೆ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೇಳಿ ಏನು ತೊಂದರೆ ಇಲ್ಲ ಒಬ್ಬರೊಬ್ರು ಆರಾಮಾಗಿ ಮಾತಾಡೋದು ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ ಅದರಲ್ಲಿ ನಿರ್ಮಾಪಕರು ಮತ್ತು ಕಲಾವಿದರೇ ಭಾಳ ಇಂಪಾರ್ಟೆಂಟ್ ಆಗಿ ಹಾಗಾಗಿ ಅವ್ರನ್ನೆಲ್ಲರೂ ಕರೆಸಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರೆ ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟು ಅಂತ ಸಮಸ್ಯೆಗಳು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆಯ ವಿಷಯ ಈಗ ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ 95 90 90 ವರ್ಷಕ್ಕೆ ಕಾಲಿಟ್ಟಿದ್ದೀವಿ 90 ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಆದ್ರೂ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವ್ರಿಗೂ ತೊಂದರೆ ಆಗುತ್ತೆ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಬಹಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಧೈರ್ಯವಾಗಿ ಹೇಳಬೇಕಷ್ಟೇ ಹೆಣ್ಮಕ್ಕಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೌಪ್ಯವಾಗಿ ನೀವು ಹೇಳಿ ಅದನ್ನು ಬಗೆಹರಿಸದೆ ಹೋದಾಗ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ಖಂಡಿತ ಆ ಕೆಲಸ ಮಾಡಿ ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿರೋದು ಆ ತಂಗಿ ಜೊತೆ ಅಣ್ಣತಮ್ಮನ ಜೊತೆ ನಮಗೆ ಆ ಒಂದು ಸಂಸ್ಕೃತಿ ಇದೆ ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ ನಮಗೆ ಮಹಿಳಾ ಆಯೋಗ ಇದೆ ಅವ್ರು ಏನು ತೀರ್ಮಾನ ತಗೊಳ್ಳಿ ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆಂತ ಹೇಳಿದ್ರೆ ಈಗಲೇ ಸ್ವರ್ಗೋಗಿದೆ ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ ಉದ್ಧಾರ ಆಗ್ತಾಯಿಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಣ ಹಾಗಾಗಿ ಕಮಿಟಿ ಗಿಮಿಟಿ ಯಾವುದು ಬೇಡ ದಯಮಾಡಿ ಮಹಿಳಾ ಆಯೋಗ ಇದೆ ಅವರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನು ನಾವು ಮಾಡ್ತೀವಿ ಯಾಕೆಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಚಿತ್ರರಂಗಕ್ಕೆ ಬಹಳ ತೊಂದರೆ ಚಿಕ್ಕಾಕೊಳ್ತೀನಿ ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ ನಮ್ಗೆ ಏನಿದ್ರು ಸಮಸ್ಯೆ ಇದ್ದರೆ ನಾವು ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ ಖಂಡಿತ ಧೈರ್ಯವಾಗಿ ಬೇಕು ಅದರಲ್ಲಿ ಯಾವುದೋ ಯೋಚನೆ ಮಾಡಬೇಡಿ ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ನಿಮ್ಗೆ ಯಾರು ನಿಮಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರಿಂದ ನೀವು ನಮಗೆ ಮಾಹಿತಿ ಕೊಡಿ ಆ ಕೆಲಸ ನಾವು ಮಾಡ್ತೀವಿ ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿರ ಹೊರಗಡೆಯವರಲ್ಲ ನಾನು ಹೇಳಿದ್ದೀನಿ
ನಾನು ಹೇಳಿದ್ದೀನಿ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಒಂದ್ ನಿಮಿಷ ಸರ್, ಈಗ ಮಧ್ಯದೇ ಮಧ್ಯಮ ಬೇಡ ಇಲ್ಲ, ನಮಗೆ ಗೋವಿಂದ ಅವ್ರು ಹೇಳಿದ ಕಮಿಟಿ ಬೇಡ ಅನ್ನೋ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಅದು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮ್ಗೆಲ್ಲ. ಈ ತರ ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲೇನೋ ತಪ್ಪು ನಡೆದಿದೆ, ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶ ಗೋವಿಂದ ಅವ್ರು ಹೇಳಿದ್ದಾರೆ. ಏನಕ್ಕೆ ಅಂದ್ರೆ ಈವೆಲ್ಲ ಈ ಚರ್ಚೆ ಆದಾಗ ಗೋವಿಂದ ಅವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದ ಅವ್ರು ಹೇಳ್ತಾ ಇರೋದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಒಂದು ಒಂದು ದೊಡ್ಡ ಚಿತ್ರರಂಗನ ಕಟ್ಟಿ ಅಂತ ಒಂದು ರಕ್ಷಣೆಯ ಕೋಟೆನೇ ಕಟ್ಟಿಬಿಟ್ಟಿದ್ದಾರೆ ನಮಗೆ. ಅಂಥದ್ರಲ್ಲಿ ಯಾವ್ದನ್ನು ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ. ಮಹಿಳಾ ಆಯೋಗ ಕೊಡಿ, ಇಲ್ಲಾಂದ್ರೆ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಇತ್ತಂದ್ರೆ ಅದು ಇದ್ರೆ ಈಗಲೂ ಬಂದು ಹೇಳಿ ಅಂತ ಹೇಳಿದ್ವಿ ನಾವು. ಬಟ್ ದಯವಿಟ್ಟು ಅದು ತಪ್ಪರ್ಥ ಮಾಡ್ಕೋಬೇಡಿ, ಕಮಿಟಿ ಮಾಡೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು, ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯರ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ, ಎಷ್ಟೋ 250-300 ಚಿತ್ರಗಳು ನಡೀತಾ ಇದ್ದಾವೆ ಇವತ್ತು, ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ, ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಗೊಂಡ ಬೇರೆ ಏನಿಲ್ಲಮ್ಮ ಮಾತಾಡಿ. ಬಂದಿರಲಿಲ್ಲ ಇಲ್ಲಿ ಯಾರು ಬಂದಿದ್ದಾರೆ ಗೊತ್ತಮ್ಮ, ಕಮಿಟಿ ಬಂದ್ರ ಆಗ್ಲೂ ಇಲ್ಲಮ್ಮ ಕಂಪ್ಲೇಂಟ್ ಇಲ್ಲಮ್ಮ, ಈಗ ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರಿ, ಮುಂದೇನು ಹಿಂದೇನು ಏನಾಗಿಲ್ಲಮ್ಮ, ಇದೇನು ಏನಾಗಿಲ್ಲ. ಈಗ ಮೇಡಮ್ ಮೇಡಮ್ ಈಗ ಮೇಡಮ್ ಮಾತಾಡ್ತಾರೆ, ಆಮೇಲೆ ಅದು ಉತ್ತರ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗಿಲ್ಲ, ಆತರ ಆಗಿದ್ರು ಈಗಲೂ ಬಂದು ಹೇಳಿ ನಾವೇ ಓಪನ್ ಆಗಿ ಹೇಳ್ತಾ ಇದ್ದೀವಿ. ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಿ, ಇಲ್ಲ ಅವ್ರನ್ನೇ ಕೇಳಿ, ಅವ್ರನ್ನ ಕೇಳಿ, ಕೇಳಿ ಅವ್ರನ್ನ ಕೇಳಿ, ಅವ್ರ ನಿಮಿಷಮ್ಮ ಕೇಳಿ, ನಿಮಿಷ ದಯವಿಟ್ಟು ಕ್ಷಮಿಸಿ. ಈಗ ಫಸ್ಟ್ ಮೇಡಮ್ ಅಧ್ಯಕ್ಷರು ಮಾತಾಡ್ತಾರೆ, ಅಧ್ಯಕ್ಷ ಆದ್ಮೇಲೆ ಕ್ವಶನ್ ಮಾಡಿ. ತಪ್ಪೇನಿಲ್ಲ ಸರ್, ಇಲ್ಲಿ ಕೇಳಿಲ್ಲ, ಇನ್ನೊಂದ್ ಬೇರೆ ಕೆಲವರು ಕೇಳಿದ್ದಾರೆ, ಅವರವ್ರ ಅಭಿಪ್ರಾಯ, ಎಲ್ರಿಗೂ ಫ್ರೀಡಮ್ ಇದೆ, ಫ್ರೀಡಮ್ ಇದೆ, ಅವರವ್ರ ಫ್ರೀಡಮ್ ಯೂಸ್ ಮಾಡ್ಕೊಂಡಿದ್ದಾರೆ, ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ನ ಕಳಿಸಿದ್ರೆ ತಪ್ಪೇನಿಲ್ಲ. ಅದರಲ್ಲಿ ನಾಳೆ ಎಲ್ಲ ಪಾಸಿಟಿವ್ ತಗೊಂಡು ಹೋಗ್ಬೇಕು ಹೊರತು ನೆಗೆಟಿವ್ ಮಾಡೋದ್ರಿಂದ ಯಾವ್ದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ, ಕೇಳಿ ನೀವು ಕೇಳೋದು. ಈಗ ಮಂಗಳವ್ರೆ ಒಂದ್ ನಿಮಿಷ ಮೇಡಮ್, ಈಚ್ ಅಂಡ್ ಎವ್ರಿಥಿಂಗ್ ಡೀಟೇಲ್ ಆಗಿ ಮೇಡಮ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಬಿಡಿ, ಉದ್ಯಮದಿಂದ ನಾವು ಯಾರು ಏನು ಚರ್ಚೆ ಮಾಡಿದ್ವಿ, ಗುಣಮರ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ಬಲ ಬಂಟರು ಏನಾದ್ರು ನಿರ್ಮಾಪಿಸಲು ಅಧ್ಯಕ್ಷ ಆಗಿರೋದ್ರಿಂದ ನಾವು ನಾಲ್ಕು ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕಂಟ್ರೋಲ್ ಮಾಡ್ತಾರೆ. ನಿಮ್ಗೆ ಎಲ್ಲ ಪ್ರಶ್ನೆಗಳು ಅವ್ರ ಉತ್ತರ ಕೊಡ್ಬೇಕಂದ್ರೆ ಅವ್ರ ಉತ್ತರ ಕೊಟ್ಟರೆ ನಾವ್ಯಾರು ನೀವೇನು ಕೇಳೋ ನಾವು ಕೊಡ್ತೀವಿ. ಮಾತಾಡ್ತಾರೆ, ಅಷ್ಟೇ ಮಾತಾಡಿದ್ದಾಯ್ತು, ಅಧ್ಯಕ್ಷರು ಮಾತಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮೊದಲನೇ ಬಾರಿಗೆ ಆನಾಗಿದೆ ಮಹಿಳಾ ಆಯೋಗದ ಅಧ್ಯಕ್ಷೆ. ಇವತ್ತು ಚರ್ಚೆ ಮಾಡುವಂಥ ಮೂಲ ಉದ್ದೇಶ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನು ಕಾಪಾಡೋದು, ರಕ್ಷಣೆ ಮಾಡೋದು. ಅದು ದೌರ್ಜನ್ಯ ಇರ್ಬೋದು, ಸಬಲೀಕರಣ ಇರ್ಬೋದು, ಶಿಕ್ಷಣ ಇರ್ಬೋದು. ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು ಅಥವಾ ವರ್ಬಲ್ಲೂ ಇರ್ಬೋದು.
ಅಥವಾ ಅಸಾಲ್ಟ್ಸ್ ಇರ್ಬೋದು, ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ಥರದ ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು. ಇವತ್ತು ಮಾಡ್ತೀನಿ ಮೇಡಮ್, ಯಾಕೆಂದರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನೇ ಇದೆ, ಆದೇಶನೇ ಇದೆ. ಇದ್ರ ವಿರುದ್ಧ ನಾವು ಯಾರು ಮಾತಾಡೋಂಗೆ ಇಲ್ಲ, ನಾವು ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ. ಅವರ ಎಲ್ಲ ಕೂತ್ಕೊಂಡು, ಅವರೆಲ್ಲ ಇಡೀ ಏನು ಕಮಿಟಿ ಇದೆ ಅವರೆಲ್ಲ ಕೂತ್ಕೊಂಡು ಮಾಡುವಂಥ ಕೆಲಸವನ್ನು ಯಾವ ಥರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂಥ ದೃಷ್ಟಿಯಲ್ಲಿ ನೋಡಿ. ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಮಕ್ಳು ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು. ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಯಾಕೆ ಅಂದರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ಐ ಎ ಎಸ್, ಭಾಳ ರೇರು ಸರ್ ನೀವು ನಟನೆಗೆ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ. ಅಯ್ಯೋ ಭಾಳ ಕಷ್ಟ ಕಷ್ಟ ಅಂತ ಯಾಕೆ, ಒಂದು ಹೆಣ್ಣುಮಗಳು ಸುರಕ್ಷಿತವಾಗಿರ್ತಾಳ, ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡೋದು, ಆಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ. ನಮ್ಮ ಮಹಿಳೆ ಎಲ್ಲಾದರೂ ಇರಲಿ, ಅದು ಚಿತ್ರರಂಗನೇ ಅಂತಲ್ಲ ಎಲ್ಲ ರಂಗಗಳಲ್ಲೂ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ, ಇಲ್ಲಿವರೆಗೂ ಮಾಡಿಲ್ಲ, ಇನ್ನು ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ. ಎರಡನೇದು, ಇವತ್ತು ಮೀಟಿಂಗಿಗೆ ಭಾಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ. ನಾವು ಹೇಳಿದ್ವಿ ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು, ಟೈಮ್ ಇರಲಿಲ್ಲ, ಯಾಕಂದರೆ ಭಾಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ, ಶೂಟಿಂಗ್ ಇರುತ್ತೆ, ಮತ್ತು ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು. ಇವತ್ತು ನಂಗೆ ಹುಷಾರಿರಲಿಲ್ಲ, ಆದರೂ ಸಹ ನಾನು ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗಬಾರ್ದು, ಯಾಕಂದರೆ ಇವರೆಲ್ಲ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹೇಳ್ಬಿಟ್ಟು ಬರೋದು ಬೇಡ, ನಾವು ಬರಬೇಕು. ಯಾಕಂದರೆ ನಮ್ಮ ನಟಿಯರಿಗೆ ಅಂದರೆ ಬರೀ ನಟಿಯರು ಅಂತಿರಲ್ಲ, ಒಂದು ಲಿಸ್ಟೇ ಇದೆ, ಅದು ನೀವು ತಗೋಬೋದು. ಯಾಕಂದರೆ ಓದಕ್ಕೆ ಟೈಮ್ ಆಗುತ್ತೆ, ಕಾಸ್ಟ್ಯೂಮ್ ಡಿಸೈನರಿಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟಿಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ನಿಂದ ಹಿಡ್ಕೊಂಡು ಪ್ರತಿಯೊಬ್ಬರು, ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು, ಡಬ್ಬಿಂಗ್ ಮಾಡೋ ಹೆಣ್ಮಗಳಿರ್ಬೋದು, ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಸೊ ನಾವು ಹೇಳೋದು, ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ, ಇಲ್ಲೊಂದು ಕಮಿಟಿ ಆದಾಗ, ಒಂದು ಹೆಣ್ಣುಮಗಳಿಗೆ ಏನೇ ಆಯಿತು ಬರಬೇಕು. ಇದು ತಾಯಿ ಸಂಸ್ಥೆ, ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ, ಹೇಳ್ಕೊಳ್ತಾರೆ. ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ, ಅದ್ರ ವಿರುದ್ಧ ನಾವೇನು ಮಾತಾಡೋಣ, ನಾವು ಇವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಕಮಿಟಿ ಹೆಂಗಿರಬೇಕು, ಐ ಸಿ ಸಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ, ಅದೇ ಥರ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಎರಡನೇದು, ಇಷ್ಟು ಜನರನ್ನು ಇನ್ನೊಂದು ಸಲ ನೋಡಿ, ಇದು ಅವರ ಒಂದು ಫ್ಯಾಮಿಲಿ, ಇದು ಮುಂದಿನ ಸಭೆಯಲ್ಲಿ ಬರೀ 10-12 ಜನ ಮಹಿಳೆಯರಲ್ಲ, ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ, ಎಲ್ಲರನ್ನೂ ಕರೀರಿ. ಕರೆದು ಭಾಳ ದೊಡ್ಡ ಸಭೆ ಅವರು ಮಾಡಿಕೊಂಡು, ಅವರು ಚರ್ಚೆಗಳನ್ನು ಮಾಡಿ, ಮತ್ತು ಅದರ ಹೊರತಾಗಿ 17 ಪಾಯಿಂಟ್ಸ್ ಇದೆ. ಅಂದರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು. ನೋಡಿ, ಎಲ್ಲರೂ ಕೆಟ್ಟವರಲ್ಲ, ಕೆಟ್ಟವರು ಅಂದಾಗ ಇಲ್ಲದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಲೂ ನಾ ಹೇಳಲ್ಲ, ಇರುತ್ತೆ. ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ, ನೀವು ಮೇಡಮ್ ಯಾರಾದರೂ ನಿಮಗೆ ಸೆಕ್ಷುವಲಿ ಅರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದ್ದಾರಾ ಅಂತ ನೀವು ಕೇಳಿ, ನಾನು ಹೇಳಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ಏನು ಮಾಡೋಕ್ಕಾಗಲ್ಲ. ನಮ್ಮನ್ನ ಹಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದಾನು, ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಗೌರವ ಹೋಯ್ತು. ಅಯ್ಯೋ ಅವಳಾ ಹಂಗೆ ಬಂದು ಹೇಳೋದು, ಟಾರ್ಗೆಟ್ ಮಾಡ್ತಾರೆ. ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ, ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ, ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರೇ ಕೊಡ್ತಾರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿ ಒಳ್ಳೇದಕ್ಕಾದರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್ಲು, ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂಥ ಸಮಸ್ಯೆಯನ್ನು ಕಾನ್ಫಿಡೆನ್ಷಿಯಲ್ಲಾಗಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ, ಯಾವ್ಯಾವುದು ಭಾಳ ಮುಖ್ಯವಾಗಿ ಯಾವ ಥರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನು ರಚನೆ ಮಾಡಿ, ಒಂದು ಪಾಲಿಸಿ, ಒಂದು ಆ್ಯಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ, ತಪ್ಪೇನು,
ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ? ಇವತ್ತು ಈ ಒಂದು ಉದ್ಯೋಗ ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ಮೇಡಮ್ ಜಯಂತಿ ಆಗಲಿ, ಕಲ್ಪನಾ ಆಗಲಿ, ಮಂಜುಳಾ ಆಗಲಿ, ಎಲ್ಲ ಆ್ಯಕ್ಟ್ರನ್ನ ಸಿನಿಮಾ ನಾವು ಪರಿಚಯ ಮಾಡಿದ್ದೀವಿ ಮೇಡಮ್. ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ, ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಏ ಅದೇನು ಭಾಳ ದೊಡ್ಡದಾ ಅಂತ ಹೇಳ್ತಾರೆ. ಈಗ ನಾನು ಬಂದು ಕೂತ್ಕೊಂಡು ಮೂರು ಅವರ್ ಆಯಿತು ಸರ್, ಮೂರು ಅವರ್ ಆಯಿತು, ನನಗೂ ವಾಶ್ರೂಮ್ಗೆ ಹೋಗಬೇಕು ಅನ್ನೋ ಅರ್ಜೆಂಟ್ ಇದೆ. ನನಗೆ ಎರಡು ಮಕ್ಕಳಾಗಿದ್ದಾರೆ, ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು, ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನೂ ಬೇಗ ಸಿ ಇದೆಲ್ಲ ಓಪನ್. ನಾನೊಬ್ಳು ಆಯೋಗದ ಅಧ್ಯಕ್ಷ, ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ, ನಾನು ಡಾಕ್ಟ್ರು ಸಹ, ಇದೆಲ್ಲ ಇರುತ್ತೆ, ಎದ್ದೋಳಕ್ಕಾಗಲ್ಲ. ಬಟ್ ಯಾರು ನನಗೆ ಹೋಗಬೇಡ ಅಂತ ಹೇಳಲ್ಲ, ಬಟ್ ಆದರೆ ನಾವು ಅಯ್ಯೋ ಎದ್ದು ಹೋದರೆ ಏನು ಏನು ಸಂದೇಶ ಹೋಗುತ್ತೆ. ನಾನು ಹೇಳೋದಿಷ್ಟೇ, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆಮಿನಿಟೀಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸಿಕೊಡಬೇಕು ಅಂಥದ್ದು ಒಂದು 17 ಪಾಯಿಂಟ್ಸ್ ಇದ್ದಾವೆ. ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವ್ರಿಗೆ ಕೊಡ್ತಾ ಇದ್ದೀನಿ. ಕಾಲಾವಕಾಶ ಕೇಳಿದ್ದಾರೆ ಅವರು, ಅದನ್ನು ಮಾಡಿ ನಮಗೆ ನಾವೇನ್ ಅಥಾರಿಟಿ, ಐ ವಿಲ್ ಸೆಂಡ್ ಇಟ್, ನಾನು ಕಳಿಸ್ತೀನಿ. ಅವರು ಅದಕ್ಕೆಲ್ಲ ನಮಗೆ ಉತ್ತರವನ್ನು ಕೊಡಬೇಕು. ಅದಾದ ಮೇಲೆ ಕರೆಕ್ಟು ನೋಡಿ, ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಅದು ಉದ್ಯಮವಾಗಬೇಕು ಅಂತ. ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಆದರೆ ಅದು ಚಾಲನೆಗೆ ಬಂದಿಲ್ಲ. ನಾನು ಅದ್ರ ಪರಾನೂ ಇದ್ದೀನಿ, ಯಾಕೆ ಅಂದರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ. ನಾನು ಬರೀ ಮಹಿಳೆಯರ ಕನಸನ್ನೇ, ಆ ಮಹಿಳೆಯರಿಗೆ ಒಳ್ಳೆಯದಾಗಲಿ. ಹಂಗಿದ್ರೆ ಸರ್ ನಿಮ್ಮ ಜೊತೆ ನಾನು ಹೋರಾಟಕ್ಕೂ ಸಿದ್ಧ, ಸರ್ಕಾರದ ಜೊತೆ ಇದಾದ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ. ಇಷ್ಟು ಇಲ್ಲಿನ ನಡೆದಿದ್ದು. ಮತ್ತೆ ನಿಮಗೇನಾದರೂ ಹೌದು, ಪಾಶ್ ಕಮಿಟಿ ಆಗಲೇಬೇಕು, ನಾವು ಕೊಟ್ಟಿದ್ದೀವಿ, ಸಮಯ ಕೊಡೋಣ, ಸಮಯ ಕೊಟ್ಟು ನಾವು 15 ದಿವಸದೊಳಗೆ ಅವರು ನಮಗೆ ಉತ್ತರವನ್ನು ಕೊಡಬೇಕು. ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂಥ ಅಂಶಗಳು. ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ, ಬರುತ್ತೆ, ಬರದೇನು ಇರ್ಬೋದು. ಬಟ್ ನಿಮ್ಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಒಂದು ಸರ್ವೆ ಮಾಡ್ತೀವಿ ಅಂತ, ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ, ಹೆಸರೂ ಗೊತ್ತಿರಲ್ಲ. ಬಟ್ ಎಲ್ಲ ನಂಬರ್ಸು ನನಗೆ ಇವರೇ ಅಧ್ಯಕ್ಷರೇ ಕೊಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು? ಅಲ್ಲಿ ಸಮಸ್ಯೆಗಳೇನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ, ಅದನ್ನು ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಲಿ, ತಪ್ಪೇನಿದೆ? ಹೇಮಾ ವರದಿ ಅನುಸರಿಸಿ ಕಮಿಟಿ ಅವ್ರು 4 ವರ್ಷ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು, ಅವರು ಚೀಫ್ ಮಿನಿಸ್ಟ್ರು ಅದನ್ನ ತರಲಿಲ್ಲ, ಅದಕ್ಕೆ ಹೈಕೋರ್ಟ್ ಅವರಿಗೆ ಚೀಮಾರಿ ಹಾಕಿದೆ. ನಾನು ಹೇಳ್ತಾ ಇದ್ದೀನಿ, ಅಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟು ಲೆಟ್ ಅಸ್ ಸ್ಟಾರ್ಟ್, ನಮ್ಮ ಕೆಲಸವನ್ನು ಪ್ರಾರಂಭ ಮಾಡೋಣ. ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಸಿನಿಮಾ ರಂಗನೂ ಸಹ ಎಲ್ಲರಿಗೂ. ಅಂದರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ ಎಲ್ಲೋ ಒಂದೊಂದು ಕಡೆ ನಡೀತವೆ, ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಒಂದು ಕಮಿಟಿ ಇದೆ, ಇದಕ್ಕೆ ಉತ್ತರ ಕೊಡಬೇಕು, ಇದು ಭಾಳ ಸೀರಿಯಸ್ಸು, ಮತ್ತು ಇದಕ್ಕೆ ಪನಿಷ್ಮೆಂಟು ದೊಡ್ಡದಿದೆ. ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಮಹಿಳೆಯರ ಪರವಾಗಿ ಇರುವಂಥ ಒಂದು ಕಮಿಟಿ, ಅದು ಸರ್ಕಾರದ ಗೆಜೆಟ್ಟೇ ಇದೆ. ಅದನ್ನು ಯಾರು 10 ಜನಕ್ಕಿಂತ, ಕೆಲವೊಬ್ಬರು ಪ್ರಶ್ನೆ ಮಾಡಿದ್ರು, ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟಲ್ಲಿ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, 3 ಜನ ಇರ್ತಾರೆ, ಅವ್ರಿಗೆ ಹೆಂಗೆ ಅಂತ. ಎಲ್ರಿಗೂ ಒಂದೇ, 10 ಜನ ಮೇಲ್ಪಟ್ಟು ಅಂತಂದರೆ ಅರ್ಥ ಏನಂದರೆ 10 ಜನ ಒಳಗಿದ್ರೂ ಅದೇ ನಿಮ್ಗೆ ರೂಲ್ಸ್ ಇರುತ್ತೆ, 10 ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು, ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ. ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ, ಆಯೋಗ ಮೊದಲನೇ ಸರಿ ಬಂದಿದೆ ಇಲ್ಲಿ, ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಸಹ ಆಗಬೇಕು. ಇದು ತಾಯಿ ಸಂಸ್ಥೆ ಆಗಲೇಬೇಕು, ಇದು ಸರ್ಕಾರದ ಆರ್ಡ್ರು ಇದೆ, ಮಾಡಿ. ಮಾಡಿದಾಗ ಅಂಥದ್ದು ಯಾವುದಾದ್ರೂ ಕೇಸ್ಗಳು ಬಂದಾಗ ಈಸಿಯಾಗೆ ನಾವು ಯಾರನ್ನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ನಂಬರ್ ಅಪ್ರೋಚ್ ಮಾಡಬೇಕು, ಯಾವ ನ್ಯಾಯಾಲಯಕ್ಕೆ ಹೋಗಬೇಕು, ಯಾವ ಪೊಲೀಸಿಗೆ ಹೋಗಬೇಕು, ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಮೊದಲು ಅರಿವಿನ. ಸೊ ನಮ್ಮದು ಎಲ್ಲ ಅಜೆಂಡಾಸ್ನೂ ಸಹ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಕಳಿಸ್ತೇನೆ. ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ 15 ದಿವಸದ ಒಳಗಡೆ ನನಗೆ ಎಲ್ಲವನ್ನು, ಯಾಕಂದರೆ ಇಲ್ಲಿ ನಟಿಯರು ಭಾಳ ಕಡಿಮೆ ಬಂದಿದೆ. ಸೊ ಹಾಗಾಗಿ ಆಮೇಲೆ
ಕೆಲವೊಂದು ವಿಚಾರಗಳು ಅವ್ರು ಹೇಳೋದನ್ನ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳೋದು ಅವ್ರನ್ನ ಒಪ್ಕೊಳ್ಳೋದಿಲ್ಲ, ಇದೆಲ್ಲ ನಡೀತು ಇಲ್ಲ ಅಂತಲ್ಲ. ಆದರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರಬೇಕಂದಾಗ ಭಾಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಬೇಕು. ಮತ್ತು ಎಲ್ಲ ಸೀನಿಯರ್ ನಟಿಯರು ಮತ್ತು ಎಂಟೈರ್ ಕಾಸ್ಟಿಂಗ್, ಎಂಟೈರ್ 24 ಕ್ರಾಫ್ಟ್ಸ್ ಇದೆ ಅಂತ ಹೇಳಿದ್ರು, 24 ಅಂಗಗಳು, ಅವರೆಲ್ಲರನ್ನು ಸೇರಿಸ್ಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನು ಕೊಡ್ತಾರೆ. ನೋಡಿ, ಮೀಟಿಂಗ್ ಅವಶ್ಯಕತೆ ಇಲ್ಲ. ನಾವು ನಾನು ಇವತ್ತು ನಾನು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ನಾನು ಬಂದಿದ್ದು. ಮಹಿಳಾ ಆಯೋಗ ಅವರನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕು. ಆದರೆ ಇಲ್ಲಿ ನಮಗೆ ಭಾಳ ಕಡಿಮೆ ಜನ ಇದ್ದರು. ಸೊ ಆಮೇಲೆ ಅವರು ಮುಖ್ಯವಾಗಿ ಅವ್ರು ಇಡೀ ನೋಡಿ ಅವ್ರಿಗೇನಂದರೆ, ಅಯ್ಯೋ ಆಯೋಗ ಬರ್ತಾ ಇದೆ, ಏನು ದೇ ಆರ್ ನೆವರ್ ಎಕ್ಸ್ಪೋಸ್ಡ್ ಇಲ್ಲಿವರೆಗೂ. ಅದೇ ಹೇಳ್ತಾ ಇದ್ರು, ಮೇಡಮ್ ಮುಂದೆ ಆಯೋಗ ಇತ್ತು ಯಾಕೆ ಈಗ ಅಲ್ಲಿ ಕೇರಳದಲ್ವಂತ. ಆ ಥರ ಇಲ್ಲ, ಆ ಥರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೇರಳ, ಕರ್ನಾಟಕ ಎಲ್ಲ ಅವರವರ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುತ್ತೆ. ನಾವು ಕನ್ನಡ ಸಿನಿಮಾ ಚಿತ್ರರಂಗ, ನೀವು ಹೇಳ್ದಂಗೆ ಎಲ್ಲ ನಟಿಯರನ್ನು ಎಲ್ಲರನ್ನು ಎಷ್ಟೋ 50,000 ಕುಟುಂಬಗಳಿದ್ರ ಮೇಲಿದ್ದಾರೆ. ಇಲ್ಲಿನ ಹೆಣ್ಣು ಮಗಳು ಸುರಕ್ಷಿತವಾಗಿರಲಿ ಅಂತೇಳಿ ಅವ್ರು ಯಾವುದು ಇಲ್ಲ ಅಂತ ಹೇಳಲಿಲ್ಲ, ಮಾಡ್ತಾರೆ. ಅವರು ನನಗೆ ಟೈಮ್ ಕೇಳ್ಕೊಂಡಿದ್ದಾರೆ, ಮೇಡಮ್ ನಮ್ಮದೇ ಆದಂಥ ಎಲ್ಲ ಮೀಟಿಂಗ್ಗಳಾದಮೇಲೆ ನಾವು ಇದಕ್ಕೆ ನಿಮಗೆ ಉತ್ತರವನ್ನು ಕೊಡ್ತೀವಿ ಅಂತ ಕೊಡಬೇಕು. ಅದ ನಂತರ ಸರ್ಕಾರದ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹಾಗೆ ಕೇರಳ ಒನಿಂಶ ಅಲ್ಲ, ಒನಿಂಶ ಅಲ್ಲಪ್ಪ, ಅವರು ಅವ್ರ ಒಪ್ಪಿಗೆಗೆ ನಾನು ಆಯೋಗ ನಾನು ಅವ್ರ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋಂಗಿಲ್ಲಪ್ಪ. ನಾನು ಫೈರ್ದ ಅವ್ರಿಗೆ ಹೋಗಿ ಮಾಡಿದ್ದಾರೆ. ಆದ್ರೆ ಅವ್ರು ನನಗೆ ಬಂದ್ಬಿಟ್ಟು ಮೇಡಮ್ ನೀವು ಮಾಡಿ ಅಂತ ಹೇಳಿಲ್ಲ. ಕೇಳಿ ಕವಿತಾ ಲಂಕೇಶ್ ಅವ್ರಿಗೆ, ಅವ್ರು ಹೇಳಿಲ್ಲ ನನಗೆ. ನಾನಾಗೆ ನಾನು ವಾಣಿಜ್ಯ ಮಂಡಳಿ ಅದಕ್ಕೆ ಒಂದ್ ನಿಮಿಷ ಅದು ನೋಡಿ, ಅಲ್ಲೂ ಅಷ್ಟೇ 150 ಜನ ಸಾಹಿತಿಗಳಿದ್ದಾರೆ. ಅವ್ರಿಗೆ ಗೌರವಿಸಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರೇನು ತಪ್ಪು ಮಾಡಿಲ್ಲಪ್ಪ, ಅವ್ರ ಡಿಸಿಷನ್ ತೊಗೊಂಡಿದ್ದಾರೆ. ನಾನು ಯಾರು ಅದಕ್ಕೆ ಕೇಳೋಕ್ಕೆ? ನಾನು ಆಯೋಗ ಆಗಿ ಹೌದು, ನಮ್ಮದೊಂದು ಸಿನಿಮಾ ಇಂಡಸ್ಟ್ರಿ ಇದೆ, ಅಲ್ಲಿನ ಹೆಣ್ಮಕ್ಕಳಿಗೆ ಸುರಕ್ಷತೆ ಇರಬೇಕು. ಕವಿತಾ ಲಂಕೇಶ್ ಅವರು ನನ್ನ ಜೊತೆ ಮಾತಾಡಿದ್ರು ಸಹ, ಮೇಡಮ್ ಒಳ್ಳೆ ನಿರ್ಧಾರ ನೀವು ಕಳಿಸಿದ್ದೀರಾ, ನಾನು ಆ ದಿನ ಮೀಟಿಂಗ್ ಬರ್ತೀನಿ, ನಾನು ಮೆಂಬರ್ ಇದ್ದೀನಿ ಕೇಳಿ ಬಂದಿದ್ದಾರೆ. ಕಡೆಗೆ ಇದು ಚರ್ಚೆ ಅವ್ರು ಹೇಳಿದ್ರು ನಾನು ಹೇಳಿದ್ರು ಅಂತ ಅಲ್ಲ, ಕಡೆಗೆ ಏನಾಗ್ಬೇಕು ಇರ್ಲಿ ಸರ್, ಇರ್ಲಿ, ಕಡೆಗೆ ಅವ್ರದ್ದು ಏನು ಮೂಲ ಉದ್ದೇಶ, ನಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರಬೇಕು ಅಂತ. ದಟ್ ಇಸ್ ಎಂಡ್ ಫೈನಲ್. ಕೇಳಿದೀವಪ್ಪ, ಯಾರು ಕಮಿಟಿ ನಾನು ಹೇಳಂತ ಒಂದ್ನಿಮಿಷ ನಾನು ಅಲ್ಲ, ನೋಡಿ ಒಂದ್ ನಿಮಿಷ ಅಪ್ಪ, ನನಗೆ ಅರ್ಥ ಆಯ್ತು, ಗೊತ್ತಾಯ್ತು ಗೊತ್ತಾಯ್ತು. ನಾನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿಲ್ಲ. ಎಲ್ ಒಂದ್ ನಿಮಿಷ ನನ್ ಒಂದೇ ಏನಮ್ಮ ನೀನು, ಒಂದ್ ನಿಮಿಷ ಇರು ಸಹಜವಾಗಿ. ಒಬ್ರು ಕೇಳ್ಬೇಕು, ಹಿಂಗ್ ಕೇಳಿದ್ರೆ ನನಗೆ ಸರ್ ಬೇಡ ಆದ್ಮೇಲೆ ಉತ್ತರ ಕೊಡ್ತೀವಿ ಅಂತ ಹೇಳಿ ಸರ್.
ಸರ್ ಮೇಡಮ್ ನಮಗೆ ಸರ್ ಈಗ ಸರ್ ಮೇಡಮ್ ನಮಗೆ ಲೆಟ್ರ್ ಕೊಡ್ತಾ ಇದಾರೆ ಇರ್ಲಿ ಮೇಡಮ್ ಮೇಡಮ್ ಆಯೋಗಕ್ಕೆ ದೂರು ಬಂದಿಲ್ಲ ಬಂದಿಲ್ಲಪ್ಪ ಸರಿಗ ನಿಮ್ಮ ಅಧ್ಯಯನ ಪ್ರಕಾರ ಇಂಡಸ್ಟ್ರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಹೆಣ್ಮಕ್ಳ ವಿಚಾರದಲ್ಲಿ ಒಂದ್ ನಿಮಿಷ ಅಲ್ಲ ಅಲ್ಲ ಸರ್ ಹಂಗ್ ಮಾತಾಡ್ಬೇಡಿ ನೋಡಿ ಆಯೋಗ ನೀವೆಲ್ಲರೂ ರೈಟ್ ಟು ಇನ್ಫಾರ್ಮೇಶನ್ ಇದೆಯಪ್ಪ ನೀವು ಬಂದು ಹಾಕೋಬಹುದು ನೀವು ತಗೋಬಹುದು ನಾ ಸುಳ್ಳು ಹೇಳಲ್ಲ ನನ್ ಮೇಲೆ ನಂಬಿಕೆ ಇದೆ ಅಂತ ನಿಮ್ಗೆ ನಾನು ಅನ್ಕೋತೀನಿ ಬಂದಿದ್ರೆ ಹೇಳ್ತೀನಿ ಅದ್ರಲ್ಲೇನು ಕುಲಂಕುಶವಾಗಿ ಆದ್ರೆ ಅಲ್ಲ ಒಂದ್ ನಿಮಿಷ ನಾನು ಮಾತಾಡಕ್ಕೆ ಅಲ್ಲ ಅಲ್ಲಪ್ಪ ಈಗ ಒಂದ್ ನಿಮಿಷ ಕಮಿಟಿ ಮಾಡ್ಲೇಬೇಕು ಅಂತ ವಾಶ್ ಕಮಿಟಿ ಮಾಡ್ಲೇಬೇಕು ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ ಅದು ಗೆಜೆಟ್ ನೋಟಿಫಿಕೇಶನ್ ಇದೆ ಎಲ್ಲ ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಟು ಅವಾಯ್ಡ್ ಸೆಕ್ಷುವಲ್ ಹರಾಸ್ಮೆಂಟ್ ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು ಇಲ್ಲಿವರೆಗೂ ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಗೆಜೆಟ್ ನೋಟಿಫಿಕೇಶನ್ ಹಾಗೆ ಆಗಲ್ಲ ಸಿ ಆಗಲ್ಲ ಮೀಟಿಂಗ್ ಪಾಶ್ ಕಮಿಟಿ ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ ಆಯ್ತಾ ಪತ್ರವನ್ನು ಬರಿತೇವೆ ಅವರು ನಮಗೆ 15 ದಿನಗಳ ಒಳಗೆ ನಮಗೆ ಉತ್ತರವನ್ನು ಕೊಡಬೇಕು ಮಾಡಲ್ಲ ಅಂದರೆ ಯಾಕೆ ಮಾಡಲ್ಲ ಮಾಡ್ತೀನಿ ಅಂದರೆ ಏನು ಕಮಿಟಿ ಮಾಡಿದ್ದೀರಾ ಅಂದರೆ ಕಮಿಟಿನೂ ಸಹ ಹೇಗಿರುತ್ತೆ ಅಂತಂದರೆ ಒಂದು ಸೀನಿಯರ್ ಆ್ಯಕ್ಟ್ರೆಸ್ ಇಲ್ಲಿ ಹಿರಿಯ ನಟಿ ಅವರು ಪ್ರೆಸಿಡೆಂಟ್ ಇರಬೇಕು ಚೇರ್ಮನ್ ಇರಬೇಕು ಆ ಒಂದು ಸಮಿತಿದು ಆಮೇಲೆ ಅರ್ಧದಷ್ಟು ಮೆಂಬರ್ಸು ಹೆಣ್ಮಕ್ಳು ಇರಬೇಕು ಇನ್ನೊಬ್ಬರು ಹೊರಗಡೆಯಿಂದ ಎನ್ ಜಿ ಒ ವಿಮೆನ್ ಆ್ಯಕ್ಟಿವಿಸ್ಟ್ ಯಾರು ಹೆಣ್ಣಿನ ಪರ ಹೋರಾಟ ಮಾಡ್ತಾಳೆ ಅವಳು ಸಹ ಆ ಒಂದು ಕಮಿಟಿಯಲ್ಲಿ ಕಂಪಲ್ಸರಿ ಇರಬೇಕು ಯಾವುದೇ ದೂರು ಅಲ್ಲಿ ದಾಖಲಾದರೆ ಅಲ್ಲಿ ಸಿ ನಮ್ಮ ಹತ್ರನೂ ಬಂದಾಗ ನೀವು ನ್ಯಾಯಾಲಯಕ್ಕೆ ಸಿ ವಿಮೆನ್ ಕಮಿಷನ್ ಈಸ್ ಆಲ್ಸೋ ಲೈಕ್ ಸಿವಿಲ್ ಕೋರ್ಟ್ ಥರ ಸೊ ನಮ್ಮದು ಒಂದು ಏನು ನಮ್ಮ ಹತ್ರ ಬಂದಾಗ ಅದೊಂದು ನ್ಯಾಯಾಲಯದ ಥರನೇ ಸೊ ಅಷ್ಟೇ ಪವರ್ಸ್ ಇರುತ್ತೆ ಜುಡಿಷಿಯರಿ ಪವರ್ಸ್ ಸೊ ಬಂದಾಗ ನಾವು ಎಲ್ಲ ಕಾನೂನು ಪ್ರಕಾರನೇ ಪರಿಶೀಲನೆ ಆಗುತ್ತೆ ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಂತ ಮಾಡ್ಲೇಬೇಕಾಗತ್ತೆ ಅದಕ್ಕೆ ಎರಡನೇ ಮಾತೇ ಇಲ್ಲ ಮಾಡಲ್ಲ ಅಂತಂದ್ರೆ ಅವ್ರ ಕಾನೂನು ಪ್ರಕಾರ ಏನೇನ್ ತರ್ತಾರೆ ತಗೊಂಡ್ಬರ್ಲಿ ಅಲ್ವಾ ಮಾಡೋ ತನ ಅವಕಾಶ ಕೊಡೋಣ ಈಗ 15 ಇಲ್ಲಿವರೆಗೂ ಅವ್ರು ಯಾವತ್ತು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಅವ್ರು ಮಾಡಿಲ್ಲ ಈಗ ಮಾಡ್ಬೇ ಅವ್ರಿಗೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡೋಣ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಮಾಡ್ತೀನಿ ಅಂದ್ರೆ ಓಕೆ ಯಾರು ಮಾಡ್ತೀರಾ ನಮ್ಗೆ ಕಮಿಟಿ ಕಳಿಸ್ಬೇಕು ತಾವು ಲೆಟರ್ ಬರೀರಿ ಪಾಸ್ ಕಂಪ್ಲೀಟ್ ಮೇಡಮ್ ಒಂದು ನಿಮಿಷ ಮಾತಾಡ್ತೀರಿ ಮೇಡಮ್ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಈಗಲೇ ಅಲ್ಲ ಆಯೋಗಕ್ಕೆ ನಾನ್ ಬಂದ ಮೇಲೆ ಸರ್ ನಾನು ಅದಕ್ಕೆ ಈಗಾಗಲೇ ರಮೇಶ್ ಅವರು ಎಂದ್ರು ಒಂದು ಮಾತಾಡಿದ್ರು ನೋಡಿದ್ರ ಚಿತ್ರರಂಗಕ್ಕೆ ದೋಷನೆ ಬೆಟ್ ಮಾಡಿಬಿಡಿ ಎಲ್ಲ ಕ್ಷೇತ್ರಗಳು ನಡೀತಾ ಇದೆ ಈ ವಿಚಾರಗಳು ಅದಕ್ಕೋಸ್ಕರ ಮಹಿಳಾ ಆಯೋಗರು ನಾಟ್ ಓನ್ಲಿ ಫಾರ್ ಫಿಲಂ ಇಂಡಸ್ಟ್ರಿ ಫಾರ್ ಎಂಟೈರ್ ಸ್ಟೇಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಕಡೆ ಒಂದು ಇರಿ ಸರ್ ನಾನು ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಬಾರ್ದು ಯಾವುದೇ ಸೆಕ್ಟರ್ ಇರಲಿ ಯಾವುದೇ ಸೆಕ್ಟರ್ ಇರಲಿ ಎಲ್ಲ ಹೆಣ್ಣು ಮಗಳಿರ್ತಾರೆ ಎಲ್ಲರೂ ಕಾಮನ್ ಪಾಸ್ ರೂಲ್ಸ್ ಇದೆ ಮೇಡಮ್
ಇಟ್ ಓನ್ಲಿ ಫಾರ್ ಫಿಲಂ ಇಂಡಸ್ಟ್ರಿ ನಾ ಫಾರ್ ಎಂಟೈರ್ ಸ್ಟೇಟ್ ಅದನ್ನ ಹೇಳಿ ಮಾಡ ಡಿಸೈಡ್ ಮಾಡೋಣ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲಾ ಕಡೆ ವರ್ಕಿಂಗ್ ಪ್ಲೇಸ್ ವರ್ಕಿಂಗ್ ಪ್ಲೇಸ್ ಪ್ರಪಂಚದ ಯಾವುದೇ ಉದ್ಯಮಕ್ಕೆ ಸಂಬಂಧಿಸಿದಂತ ಉದ್ಯಮ ಸಿನಿಮಾ ರಂಗ ಅಲ್ಲ ಸಿನಿಮೋದ್ಯಮ ವಿಶೇಷ ಇದರ ನಡವಳಿಕೆ ಬೇರೆ ಇದು ಕ್ರಿಯೆ ಬೇರೆ ಪ್ರಕ್ರಿಯೆ ಬೇರೆ ಪ್ರದರ್ಶನ ಬೇರೆ ಇಲ್ಲಿ ಭಾವನೆಗಳು ಬೇರೆ ಹಾಗಾಗಿ ಬೇರೆ ಉದ್ಯೋಗ ಇಂಡಸ್ಟ್ರಿ ಇದೆ ಅಂತ ಹೇಳಿ ಅದನ್ನೇ ತಂದು ಇಲ್ಲಿ ಅಪ್ಲೈ ಮಾಡಕ್ಕೆ ಆಗಲ್ಲ ಆಯ್ತು ಬಿಡಿ ಸರ್ ಮತ್ತೆ ಕಾನೂನು ಮಾತಾಡ್ತಾರೆ ನೀವು ದಯಮಾಡಿ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅಧ್ಯಕ್ಷರೇ ಕಾನೂನನ್ನು ಬಿಡಿ ಕಾನೂನು ಆಗ ಆಯ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಿನಿಮಾಗಳು ನಿಂತೋಗ್ತವೆ ಈಗ ಆಯ್ತು ಮಾತಾಡ್ತೀರ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿಲ್ಲ ಅಂದ್ಮೇಲೆ ಕಾನೂನು ಹಾಕ್ಬೇಡ ಅಕಸ್ಮಾತ್ ದೂರ್ ಬಂತು ಅಂತ ಹೇಳಿದ್ರೆ ಪೊಲೀಸ್ ಠಾಣೆ ಇದೆ ನಿಮಗ್ ಬರುತ್ತೆ ವೆಂಕಟೇಶ್ ಸರ್ ವೆಂಕಟೇಶ್ ದಯವಿಟ್ಟು ಮಾಡ್ಬೇಡ ದಯವಿಟ್ಟು ಅವನ ಮಾತಾಡ್ಕೊಳ ಮಾಧ್ಯಮ ಮಾತಾಡೋಣ ಆಯ್ತು ಮಾಡೋಣ ಇರಿ ದಯವಿಟ್ಟು ಮಧ್ಯ ಮಾತಾಡ್ಬಿಡಿ ಆಮೇಲೆ ನೀವೇನ್ ಮಾತಾಡ್ಬೇಕು ಬಂದ ಅಲ್ಲಿ ಮಾತಾಡೋಣ ಡಿಸಿಷನ್ ತಗೊಂಡು ಅವ್ರು ಲೆಟ್ರು ಸರ್ ಮಹಿಳಾ ಆಯೋಗ ಲೆಟ್ರ್ ಬರೀತಾರೆ ಲೆಟ್ರ್ ಬಂದ್ಮೇಲೆ ಅದಕ್ಕೆ ಉತ್ತರ ಕೊಡೋಂತ ಕೆಲಸ ಮಾಡ್ತೀವಿ ನಾವು ಮಾಡ್ತೀವೋ ಮಾಡೋದಿಲ್ವೋ ಅನ್ನೋದು ಅವ್ರಿಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್ ಮಾಡ್ತೀರಾದ್ರೆ ಮಾಡ್ತೀನಿ ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ ನಂಗೆ ಕಂಡುಬಿಡಿ ಆಮೇಲೆ ಡಿಸಿಷನ್ ಟೇಕ್ ಸರ್ಕಾರ ಸರ್ಕಾರದ ಮೇಲೆ ನಾವು ಇಲ್ಲ ಯಾರು ಸರ್ಕಾರದ ಆದೇಶಕ್ಕೆ ಗೌರವ ಕೊಡೋದು ಧರ್ಮ ನಾವು ಕೊಡಬೇಕು ಎಲ್ಲ ಕೊಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅರ್ಜೆಂಟ್ ಪಾಯಿಂಟ್ ಏನು ಕೊಟ್ಟಿದಾರೋ ನಿಮಿಷ ಆಯ್ತಾ ನಾನು ಅದನ್ನು ಚರ್ಚೆ ಮಾಡಿ ನನ್ನ ಇಮಿಡಿಯೇಟ್ ಆಗಿ ಏನು ಡಿಸಿಷನ್ ತಗೋಬೇಕು ನಾನು ತಗೊಂಡು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಮೇಡಮ್ ಈಗ ಮೇಡಮ್ ಈಗ ನನಗೆ ಲೆಟರ್ ಕೊಟ್ಟಿದ್ದಾರೆ ಎಲ್ಲರೂ ಮಾಡ್ಲೇಬೇಕು ಮಾಡ್ಲೇಬೇಕು ತರ್ತಾ ಇದೀವಿ ಅಲ್ಲ ಅವ್ರು ಬಿಡ್ರಿ ಡಿಸಿಷನ್ ಇದು ಮೇಡಮ್ ಇಲ್ಲಿ ಮೇಡಮ್ ನೀವು ಮೇಡಮ್ ಈಗ ಈಗ ಸಮಾಧಾನ ಕೇಳಿ ಒಂದೇ ಮಾತು ನನಗೆ ಲೆಟರ್ ಕೊಟ್ಟಿದ್ದಾರೆ ಓಕೆ ಓಕೆ ಅಮ್ಮ ಬಾಯ್ ಮಾಡ್ಲೇಬೇಕು ಹೆಣ್ಣು ಮಗಳ ರಕ್ಷಣೆ ಮಾಡ್ಲೇಬೇಕು ಕಾಸ್ಟ್ ಕಮಿಟಿ ಆಗ್ಲೇಬೇಕು ಅದಕ್ಕೆ ಅದಕ್ಕೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಮೇಡಮ್ ಈಗ ಒಂದ್ನಿಮಿಷ ಅಲ್ಲ ಬೇಡ ಅಂತ ಹೇಳಿಲ್ಲ ಆಯೋಗ ಮೊದಲು ಅಟ್ಲೀಸ್ಟ್ ಪಾಸ್ ಕಮಿಟಿ ನಾವು ಇರ್ಬೇಕಲ್ಲ ಮನವಿ ಸಲ್ಲಿಸಿದೆ ಅಲ್ಲ ಫೈರ್ ಸಂಸ್ಥೆ ಮೂಲಕ ನಿಮ್ಗೆಲ್ಲ ಮನವಿ ಸಲ್ಲಿಸಿದ್ದಾರೆ ಗೌರವ ಇದೆ ತುಂಬಾ ಅವರು ಆಲ್ರೆಡಿ ಕ್ಷಮೆ ತಗೊಂಡಿದ್ದಾರೆ ಎಲ್ಲಾ ಇಂಡಸ್ಟ್ರಿಯಲ್ ಇರೋ ಮಹಿಳೆಯರ ಮೇಲೆ ತುಂಬಾನೇ ಅವ್ರಿಗೆ ಒಂದು ಕಾನ್ಶಿಯಸ್ನೆಸ್ ಆಗಿ ಕೇರ್ ಇದೆ ನಮ್ಮ ಮಹಿಳೆಯರು ನಮ್ಮ ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು ನಿಜಕ್ಕೂ ಅವರ ಶೋಷಣೆ ನಡೀಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ಧೂರಿಯಾದ ಚರ್ಚೆ ಇವತ್ತು ನಡೆದಿದೆ ಇದಕ್ಕಿಂತ ಹಿಂದೆ ನಾನು ಸಿ ಎಂ ಸರ್ ಹತ್ರ ಸಂಜನಾ ಗಲ್ರಾನಿ ಫೌಂಡೇಶನಿಂದ ಏಕೈಕ ನಾನು ಒಬ್ಬಳೇ ಹೋದೆ
ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನೀಗ ಡೀಟೇಲ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದ್ರೆ, ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದ್ರೆ ಭಗವಂತ ನನ್ನ ಹಿಂದೆ ಯಾರಾದ್ರೂ ಇರ್ಬೇಕಿತ್ತಲ್ವಾ, ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ. ನಾನು ಚಿಕ್ಕ ಹುಡುಗಿಯಾಗಿ ಕೇವಲ 17 ಇಯರ್ಸ್ ಏಜ್ ಅಲ್ಲಿ ಇಂಡಸ್ಟ್ರಿಗೆ ಬಂದವಳು ಚಿಕ್ಕ ಪರಿವಾರದಿಂದ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು. ಹಾಗಾಗಿ ನಾನು ನನ್ನ ಫೌಂಡೇಶನ್ ಇಂದ ಸ್ವತಃ CM ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು, SWAA ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡ್ ಅಲ್ಲೇ ಸಂಜನಾ ಗಲ್ರಾಣಿ ಫೌಂಡೇಶನ್ ಇಂದ ನಾನು ಒಂದು ಉದ್ದೇಶವಾಗಿ ಒಂದು ನನ್ನ ಧ್ವನಿ ಎತ್ತಿದೆ. ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದು ಕಡೆ. ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ, ಪ್ರತಿಯೊಬ್ಬರು ನನ್ನ ಇಂಟರ್ವ್ಯೂ ಮಾಡಿದ್ರಿ, ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದ್ರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನನ್ನ ಅನಿಸಿಕೆ ಬಂದು ಮೀ ಟೂ ಅಲ್ವೇ ಅಲ್ಲ, ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ. ಬೇಸಿಕ್ ಆಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಅದರಿಂದ 17-18 ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಾವೀಗ ಹಿರಿಯ ನಟಿಯರು, ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನು ನಾವೇ ಹೇಗೆ ಕಾಪಾಡ್ಕೊಬಹುದು, ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮಗೆ ಅಷ್ಟು ಒಂದು ಧೈರ್ಯನೂ ಇದೆ, ಮತ್ತು ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮಗೆ ಗೊತ್ತಿದೆ. ಬಟ್ 18 ಇಯರ್ಸ್ ಏಜಲ್ಲಿ ಬಂದವ್ರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿ ಒಂದು ಹಕ್ಕುಪತ್ರವನ್ನು ನಾವು ಕೊಡಬೇಕು. ಆ ಹಕ್ಕುಪತ್ರ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ, ನೀವು ಸಿನಿಮಾ ಸೈನ್ ಮಾಡಿದ್ರೆ. ಮತ್ತು ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ, ಅದು ಎಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಆಗಿರ್ಬೋದು, ಇಂಥದ್ದೆಲ್ಲ ಒಂದು ರೂಲ್ ಬುಕ್ಕು, ಒಂದು ಹಕ್ಕುಪತ್ರನಲ್ಲಿ ಎಲ್ಲ ರೂಲ್ಸ್ ಬರೆದು, ಮತ್ತು ಶೂಟಿಂಗ್ ಹೋದರೆ ಒಂದು ಕ್ಯಾರವನ್ಗೋಸ್ಕರ ಕೇಳಿ, ಕ್ಯಾರವನ್ ಸಿಕ್ಕಿಲ್ವಾ ಹತ್ರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕೇಳೋದು ಪ್ರತಿಯೊಂದು ಕಲಾವಿದೆಯ ಒಂದು ಅಧಿಕಾರ ಇದು. ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು, ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ. ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ತುಂಬ ಅನುಭವಿಸಿದ್ದೀವಿ ಹಲವಾರು ಸಿಚುವೇಶನ್ಸಲ್ಲಿ ನಾವು. ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದರೆ, ನಾನು ಒಂದು ಪೊಸಿಷನಲ್ಲಿ ಇದ್ದೀನಿ, ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದರೆ ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬೋದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ನಿಲ್ಲತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ. ಹೌದು, ಅದೇ ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಎಲ್ಲೋ ಒಂದು ಹಂತಕ್ಕೆ ನಾವು ಇಷ್ಟೆಲ್ಲ ಶಬ್ದ ಮಾಡಿದ್ವಲ್ಲ, ಇದು SWAA ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ, ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬೋದು, ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬೋದು, ಅಥವಾ ಅದಕ್ಕೆ ನೀವು ಪಾಶ್ ಅಂತಲೇ ಹೆಸರು ಹಾಕಿ ಹೇಳ್ಬೋದು, ಇದರ ಎಲ್ಲ ಮೂಲ ಒಂದು ಬಂದು ಮಹಿಳೆಯ ಸುರಕ್ಷಣೆ ಅಂತ. ಇದರಲ್ಲಿ ನಾವು ಸಕ್ಸಸ್ ಆದರೆ ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಂಡಿಯಾನಲ್ಲಿ ಇಲ್ಲ. ನಾನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ, ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ. ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ ನೋಡಿಬಿಟ್ಟು ನೋಡದೇ ಇರೋ ಸಮಯಗಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ಜನ ಆಗಿರ್ಬೋದು, ತುಂಬ ಒಳ್ಳೆ ಜನ. 98% to 99% ಏನೂ ಪ್ರಾಬ್ಲಮ್ ಇಲ್ಲ, 1-2% ಪ್ರಾಬ್ಲಮ್ ಎಲ್ಲ ಕಡೆಯೂ ಇರುತ್ತೆ. ಮಾತ್ರ ಅಲ್ಲ, ನೀವು ಮೆನ್ಷನ್ ಆಗಿರೋದು ಬೇರೆ ತರದ್ದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ತರದ್ದು ಪೇಮೆಂಟ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುತ್ತದೆ. ಅಂತ ಸಮಸ್ಯೆ ನಿಮ್ಗೆ ಆಗಿಲ್ವಾ? ತುಂಬ ಸಮಸ್ಯೆಗಳಾಗಿದೆ. ಮೊದಲನೇ ಪೇಮೆಂಟ್ ಸಿಗುತ್ತೆ, ಎರಡನೇ ಪೇಮೆಂಟ್ ಸಿಗುತ್ತೆ, ಕನ್ನಡ ಇಂಡಸ್ಟ್ರಿನೇ ಅಲ್ಲ ಬೇರೆ ಇಂಡಸ್ಟ್ರೀಸಲ್ಲೂ, ಮೂರನೇ ಪೇಮೆಂಟ್ ಕಾಣೆ, ನಾಲ್ಕನೇ ಪೇಮೆಂಟ್ ಭಸ್ಮ. ಸೊ ಅದೂ ನಾನು ಇದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಇದೊಂದು ಮೇನ್ ರೂಲ್ ಆಗಿರಬೇಕು. ಏನಂದರೆ, ಯಾವುದಾದ್ರೂ ಕಲಾವಿದನ ಸೈನ್ ಮಾಡಿದ್ರೆ ಒಂದು ಲೀಗಲ್ ಅಗ್ರಿಮೆಂಟ್ ಕೊಡಲೇಬೇಕು ಎಂಬುವುದು ಕಂಪಲ್ಸರಿ ಮಾಡಿ, ಅದನ್ನು ನಾವು ತುಂಬಾ ವಿವರವಾಗಿ ಹೇಳಿದ್ದೀವಿ. ಇಲ್ಲ, ಬೇಸಿಕಲಿ ಆಲ್ ದ ಪಾಯಿಂಟ್ಸ್ ಪುಟ್ ಟುಗೆದರ್ ಇಟ್ಸ್ ಅಬೌಟ್ ವುಮೆನ್ ಪ್ರೊಟೆಕ್ಷನ್. ಮತ್ತು ಎಲ್ಲಾದರೂ ಶೂಟಿಂಗ್ ಹೋದರೆ ಒಂದು ದೂರದಲ್ಲಾದರೂ ಒಂದು ರೂಮ್ ಆದರೂ ಇರಲಿ, ಈ ಥರ ಎಲ್ಲ ವುಮೆನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಪಾಯಿಂಟ್ಗಳು ಲೇಡೀಸ್ಗೆ ಇನ್ನೊಂದು ಅಷ್ಟು ಸೇಫ್ ಜಾಗ ಮಾಡೋಣ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಯಾವುದೇ ಒಂದು ತಾಯಿ, ಯಾವುದೇ ಒಂದು ತಂದೆ ನನ್ನ ಮಗಳನ್ನ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೀರೋಯಿನ್ ಮಾಡೋಕೆ ಕಳಿಸ್ತಾ ಇದ್ದೀನಿ ಅಂದರೆ ಅದು ಖುಷಿ ಖುಷಿಯಾಗಿ ಅವ್ರು ಕಳಿಸ್ಬೇಕು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರ ಉದ್ದೇಶ ಆಗಿದೆ. ಸಿ ಪಾಶ್ ಕಮಿಟಿ ಆಗೋದೇ ಕಷ್ಟ, ಯಾಕಂದರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ. ಬಟ್ ಒಂದು ರೀತಿಲಿ
ಒಂದು ರೀತಿಲಿ ನಾವು ಹೇಳಿ ಇಷ್ಟು ಬಂದಿದ್ದು. ನಾವು ಸಿ ಎಮ್ ಹತ್ರ ಹೋಗಿದ್ದಾಗಲಿ ಎರಡು ವಾರದಿಂದ ನಾನು ಇರಲಿಲ್ಲ, ಯು ಎಸ್ ಎಲ್ಲಿದೆ, ನಮ್ಮ ಟೀಮ್ ಹೋಗಿದ್ರು. ನಮ್ಮೆಲ್ಲ ನಮ್ಮ ಟೀಮ್ ಯಾರು ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ರು. ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ನಾಗಲಕ್ಷ್ಮಿ ಮೇಡಮ್ನ ಹೋಗಿ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ. ಅವರು ಇವತ್ತು ನೋಡ್ಬಿಟ್ರು ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲರೂ ಅವರು ಪ್ರಾಬ್ಲಮ್ಮೇ ಇಲ್ಲ ಮಹಿಳೆಯರಿಗಿಲ್ಲಿ. 90 ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದಾಗ ಇದು ನಿಮಗೆ ಗೊತ್ತಿರೋಂಗೆ ಒಂದು 3-4 ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂದರೆ ಅವಳು ಕೇಳಿಸ್ಕೊಳ್ಳಿಲ್ಲ. ಏನಾಗಿದ್ರು ನೀವು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅಂದಿದ್ರು. ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್. ಇನ್ನು ನಾವು ಇವಾಗ ಈ ಜನ್ರೇಷನ್ ಇದ್ದು ಅವರೇ ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಇರೋ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ವ. ಖಂಡಿತ ಅವಾಗ ಮಾತಾಡೋಕ್ಕೆ ಆಸ್ಪತ್ರೆ ಸಿಗ್ತಿರ್ಲಿಲ್ಲ ಅಥವಾ ಧೈರ್ಯ ಇರ್ತಿರ್ಲಿಲ್ಲ. ಈಗ ಮಹಿಳೆಯವರು ನೀವು ಗೊತ್ತಿರೋಂಗೆ ಮಾತಾಡಬೇಕು, ಧೈರ್ಯ ನಿಂತ್ಕೋಬೇಕು, ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು. ನಮ್ಗೆ ಅದೊಂದೇ ಉದ್ದೇಶ. ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ ನಾ. ಬರೀ ಹೀರೋಯಿನ್ ಅಲ್ಲ ಇಲ್ಲಿ, ನೀವೆಲ್ಲರೂ ತಪ್ಪು ತಡ್ಕೊಳ್ಳೋದು ಮೀಟು ಹೀರೋಯಿನ್ ಒಂದೇ ಅಲ್ಲ. ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ, ಮಹಿಳೆಯರಿಗೆ ಏನೇನು ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ರೆಸ್ ಮಾಡಬೇಕು. ಸೊ ಅದನ್ನು ಫಸ್ಟ್ ಅವ್ರು ಏನು ಮಾಡ್ತಾರೆ, ಎಲ್ಲರ ನಂಬರು ಅವ್ರು ಇಸ್ಕೊತಾರೆ ಫ್ರಮ್ 24 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ನಾಟ್ ಜಸ್ಟ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಆಗಲಿ, ಡಾನ್ಸರ್ಸ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ, ಯಾರೇ ಮಹಿಳೆ ಇದ್ದರು ಎಲ್ಲರ ನಂಬರ್ ಇಸ್ಕೊಂಡು ವಿಳಾಸಕ್ಕೆ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಸರ್ವೆ ಮಾಡ್ತೀವಿ ಅಂತೇಳಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಆ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ, ಯಾರು ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ, ನಾವು ಯಾರನ್ನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಕಡೆಯಿಂದ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ, ದೌರ್ಜನ್ಯ ಆಗ್ತಾನೆ ಇರುತ್ತೆ, ದಬ್ಬಳಕೆ ಆಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ, ಆಗಬೇಕು ಅಂದ್ರೆ ರಚನೆ ಆಗಬೇಕು ಅಂತ. ಈಗ ಈ ಸ್ಟೇಜಿಗೆ ಬಂದಿದೆ. ಒಂದು ಸರ್ವೆ ಮಾಡ್ತೀವಿ ಅಂದರೆ 15 ದಿನದಲ್ಲಿ ಚೇಂಬರ್ ಅವ್ರು ಬರೀತೀನಿ ಅಂತ ಹೇಳಿದಾರೆ, ಏನಕ್ಕೆ ಮಾಡ್ಬೋದು ಮಾಡಲ್ಲ ಅಂತ. ನಾವು ಹೇಳ್ದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ, ಒಂದು ಎನ್ ಜಿ ಓ ಆಗಲಿ, ಒಂದು ಇಲ್ಲಿ ಸೀನಿಯರ್ ಮಹಿಳೆಯವರಾಗಲಿ, ಒಂದು ಸ್ವಲ್ಪ ಪುರುಷರು ಇರಬೇಕು. ಯಾಕಂದರೆ ನಮಗೆ ಬಯಾಸ್ ಆಗಿರಬೇಕು. ನಾವು ಬರೀ ಮಹಿಳೆಯವ್ರು ಹಾಕೊಂಡು ಹೋರಾಟ ಮಾಡೋದಲ್ಲ, ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು. ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರಲ್ಲೂ ಒಂದಿಬ್ಬರು ರೆಪ್ರೆಸೆಂಟ್ ಆಗಲಿ, ಒಂದು ಸಪ್ರೇಟ್ ಕಮಿಟಿ ಆಗಲಿ, ಅದನ್ನೇ ಅವ್ರು ಪಾಶ್ ಅಂತ ಹೇಳ್ತಾರೆ. ಪಾಶ್ ಅಂತ ಆಗದೆ ಇರ್ಬೋದು, ಯಾಕಂದರೆ ಈ ಪಾಶ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸ್ಟೇಟಸ್. ಇಂಡಸ್ಟ್ರಿ ಸ್ಟೇಟಸ್ ಇದ್ದರೆ ಮಾತ್ರ ಆಗುತ್ತೆ. ಸೊ ಯಾವುದೇ ಒಂದಂತೂ ಒಂದು ಕಮಿಟಿ ರಚನೆ ಆಗೋದಂತೂ ಖಂಡಿತ ಆಗುತ್ತೆ. ಆಗದಿಲ್ಲ ಅಂದರೆ ನಮ್ಮ ಪ್ರೆಷರ್ ನಡೀತಾನೆ ಇದೆ. ನಾಗಲಕ್ಷ್ಮಿ ಮೇಡಮ್ ಅಂತೂ ಖಂಡಿತ ನಮ್ಮ ಪರ ಇದ್ದಾರೆ, ಅವರೆಲ್ಲ ಮಹಿಳೆಯವ್ರ ಪರ ಇದ್ದಾರೆ. ಅದು ನಾವು ಇವರಂತ ಚೇಂಬರಲ್ಲಿ ಮಾಡಲ್ಲ ಅಂತ ಅಲ್ಲಿ ವಿರುದ್ಧ ತುಂಬ ಬಂತು. ಸುಮಾರು ಜನ ನಾವು ಕಮಿಟಿ ಮಾಡಿದ್ರೆ ಎಂಥ ಅವ್ರ ಪ್ರಕಾರ ಸಿನಿಮಾನೇ ನಿಂತೋಗ್ಬೇಕಂತೆ, ಅಥವಾ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತಗೊಳಕ್ಕಾಗಲ್ವಂತೆ. ಸೊ ಇದು ಒಂದು ಭಯ ಸೂಚನೆ ಪಡೋವಂಥ ಸಿಚುವೇಷನ್ ಅಂತ ನನ್ನ ಪ್ರಕಾರ. ಒಂದು ಮಹಿಳೆ ಒಂದು ತಾಯಿ ರೋಲ್ ಹಾಕಿದ್ರು ನಾಳೆ ಅಂದ್ಬಿಡ್ಬೋದಂತೆ ಅವ್ರು ಎಕ್ಸ್ಪ್ಲಾಯ್ಟೇಷನ್ ಅಂತ ಅಥವಾ ಅಂತ. ಸೊ ಒಂದು ಮೇಲ್ ಇಂಡಸ್ಟ್ರಿಯಲ್ಲೇ ನಡೆಯಲ್ಲ, ಯಾವುದೇ ಒಂದು ಮಹಿಳೆ ಇಲ್ಲದೆ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ದೂರು ಬರ್ಬೋದು, ಯಾವುದೇ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಒಂದು ಮಹಿಳೆಯ ಸುರಕ್ಷೆ ಬಂದ ಕೂಡಲೇ ಬಿಸ್ನೆಸ್ ನೋಡೋಕ್ಕಾಗುತ್ತೆ, ಅಥವಾ ನಾವು ಮಹಿಳೆ ಇಲ್ಲದೆ ಸಿನಿಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ, ಬಿಕಾಸ್ ದಟ್ಸ್ ಅ ಥ್ರೆಟ್. ಸೊ ನಾವು ನೀವಿಲ್ಲದೆ ಮಾಡ್ತೀವಿ ನೋಡಿ ಸಿನಿಮಾ. ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟೋಸ್ಟೆರೋನ್ ಹೀರೋಸು ಅವರು ಎಲ್ಲರನ್ನು ನಾಶ ಮಾಡೋಂಥ ಸಿನಿಮಾಗಳೇ ಬರ್ತಾ ಇದೆ. ಆ್ಯನಿಮಲ್ ಅಂತ ಸಿನಿಮಾ ಆಗಲಿ ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ನೀವು, ಒಂದು ಮಹಿಳೆಯವ್ರಿಗೆ ಏನೂ ಇಲ್ಲ ರೋಲು, ಜಾಸ್ತಿ ಪುರುಷರೇ ಅವ್ರದೇ ರೂಲಿಂಗ್ ಆಗ್ತಾ ಇದೆ. ಇನ್ನೂ ಈ ಥರ ಇವ್ರು ಮಾಡಿಬಿಟ್ರೆ ಖಂಡಿತ ಒಂದು ಸಿನಿಮಾನೇ ಕ್ಷೇತ್ರ ಇಮ್ಯಾಜಿನ್ ಮಾಡಿ. ಸೋತು ಗೆಲುವು ಸೋತು ಗೆಲುವು ಅಲ್ಲ ಅಲ್ಲ ಇಲ್ಲ, ಶ್ರುತಿ ಸೋಲೇ ಇಲ್ಲ ಆಕ್ಚುಲಿ. ಅದೇನು ತಪ್ಪು ತಿಳ್ಕೊಂಡಿದ್ದೀರಾ, ಖಂಡಿತ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಫೈರ್ ಅಂತ ಹೇಳಿದ್ದು. ನಾವು ಅವ್ರಿಗೆ ಹೇಳಬೇಕು, ನಾವು ಬೇರೆಯವ್ರ ಹತ್ರ ಸಿನಿಮಾ ಮಾಡೋ ಒಂದು ಹೊಸಬ್ರು ಮಾಡ್ತಾರೆ, ಪ್ರೋತ್ಸಾಹ ಕೊಟ್ಟು ಸಿನಿಮಾ ಆಪರ್ಚುನಿಟೀಸ್ ಕೊಡಬೇಕು. ಆಮೇಲೆ ಯಾವುದೇ ಒಂದು ರೀತಿಯಲ್ಲಿ ಅವ್ರು ಸಕ್ಸಸ್ ಆದರೆ ಗ್ಯಾರಂಟಿ ಯಾರು ಅವ್ರ ಇದು ಮಾಡೋಕೆ ಹೋಗಲ್ಲ. ಅವ್ರು ಇದು ಮಾಡಿದ್ರು, ಶೋಷಣೆ ಮಾಡಿದ್ರು, ಅದೆಲ್ಲ ಹೋಗಲ್ಲ. ಸಕ್ಸಸ್ ಟೆಲ್ಸ್ ಎವ್ರಿಥಿಂಗ್. ಆ್ಯಂಡ್ ವಿ ವಾಂಟ್ ಮೇಕ್ ಶೋರ್ ಯಾವುದೇ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೊಂದು ಸಕ್ಸಸ್, ಅಟ್ಲೀಸ್ಟ್ ಒಂದು ಹಂತದಲ್ಲಿ ಅವರು ಗೌರವ ಬರುವಂಥ ಸಿಚುವೇಷನ್. ಯಾಕಂದರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ ಕೂಡಲೇ ನಾವೇ ತಪ್ಪು ಅಂತ ಹೇಳೋದು, ಒಂದು ಸಮಾಜದಲ್ಲಿದ್ದೀವಿ. ಏನೇ ಒಂದು ಕಂಪ್ಲೇಂಟ್ ನಾವು ಹೇಳಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಇವಳೇ ಸರಿ ಇಲ್ಲ ಅಂತ. ಖಂಡಿತ ಆ್ಯಕ್ಚುಲಿ ಅದು ಏನಾಗಿದೆ, ನಮ್ಗೊಂದು ಹೆಲ್ಪ್ ಲೈನ್ ಇವಾಗ ಶುರು ಮಾಡಬೇಕು ಆ್ಯಕ್ಚುಲಿ. ಅದೆಲ್ಲ ಒಂದು ಬರಬೇಕು, ಒಂದು ಏನಂತಾರದು ಪ್ರಾಪರ್ ಆಗಿ ಚಾನೆಲ್ ಆಗಬೇಕು. ಇಲ್ದಿರೇನಾಗುತ್ತೆ, ಯಾರಿಗೇ ಒಂದು ಕಂಪ್ಲೇಂಟ್ ಬಂದರೆ ಯಾರ ಹತ್ರ ಹೋಗಿ ಮಾಡ್ತಾ ಇದ್ದಾರೆ ಅವರು,
ಅದಕ್ಕೆ ನಾವೊಂದು ಕಮಿಟಿ ಮಾಡಿದ್ರೆ, ನಾವು ಅಂದರೆ ನಾನಲ್ಲ ಅಥವಾ ನಮ್ಮ ಚೇತನ್ ಅಂತ ಅಲ್ಲ, ಎಲ್ಲರೂ ಚೇತನ್ ಬಗ್ಗೆ ತುಂಬ ಇದಾಗಿ ಮಾತಾ ಅದಲ್ಲ, ಮುಖ್ಯವಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರೆ ನಾವು ಹೇಳಿದಂಗೆ ರಿಟೈರ್ಡ್ ಜಡ್ಜ್ ಆಗಲಿ ನಮ್ಮ ಫೈರಿಂದ ಯಾರೋ ಒಬ್ಬರು, ಯಾರು ನಮ್ಗೆ ಅನ್ಸುತ್ತೆ ಸೂಕ್ತ ಅಂತ ಅಥವಾ ಗೌರ್ಮೆಂಟ್ಗೆ ಅನ್ಸಿದ್ರೆ ಅಥವಾ ಇವ್ರಿಗೆ ಅನ್ಸಿದ್ರೆ ಅವರೊಬ್ಬರು, ಚೇಂಬರಿಂದ ಒಂದಿಬ್ಬರು, ಈ ಥರ ಒಂದು ಕಮಿಟಿ ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಇಲ್ಲಿ ಬಂದ ಚೇಂಬರ್ ಅವರು ನೀತೂ ಹೇಳಿದ್ರು, ಅವ್ರು ಹೇಳ್ತಾರೆ ನಿಮಗೆ ಒಂದು ಒಂದು ಕಂಪ್ಲೇಂಟ್ ತೊಗೊಂಡು ಬಂದರೆ ಏನೂ ಮಾಡಿಲ್ಲ. ಖಂಡಿತ ಅದನ್ನ ಅವ್ರನ್ನೇ ಕೇಳ್ಬೇಕು, ನಮಗಂತೂ ನಮಗ್ ಬಂದಿದೆ. ಸಿ ನೋಡಿ, ಎಲ್ಲರೂ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಕೇಳಿ, ನಾನೊಂದು ಹೇಳ್ತೀನಿ, ಒಂದೊಂದು ಪ್ರತಿ 80% ನಮ್ಮ ಮಹಿಳೆ ಭಾರತದಲ್ಲಿ ಒಂದು ಸಣ್ಣ ಮಗುವಿಂದ ಏನೋ ಒಂದು ಶೋಷಣೆ ಆಗಿರುತ್ತೆ. ಯಾರೇ ಒಬ್ಬರು ಒಂದು ಬರ್ತಾನೆ ಅಚ್ಚೆಯಿಂದ, ಯಾವುದೋ ಒಂದು ಜಿಟ್ಟಿರ್ತಾನೆ ಮುಟ್ಟಿರ್ತಾನೆ ಈ ಥರದ್ದು 80%. ನೀವು ನಿಮ್ಮ ಜರ್ನಲಿಸ್ಟ್ ಇಲ್ಲಿ ನಿಮ್ಮ ಟೀಮ್ ಇದ್ದಾರೆ ಅವ್ರನ್ನ ಕೇಳಿ, ಹಾಗೇ ಇರುತ್ತೆ. ಮನೆ ಸಂಬಂಧಿಕರ ಮನೇಲಿ ಆಗಿರುತ್ತೆ, ಅದು ಫ್ರೆಂಡ್ಸ್ ಜೊತೆ ಆಗಿರುತ್ತೆ, ಎಲ್ಲ ಥರ ಈ ಥರ ನಾವು ಶೋಷಣೆ ಆಗೊಂಡೆ ಬೆಳೆದಿರ್ತೀವಿ. ಅಪ್ಪ ಅಮ್ಮಂದಿರು ಏನು ಹೇಳಿರ್ತಾರೆ, ಚೀಚ ಹಂಗೆಲ್ಲ ಏನು ಹೇಳ್ಬೇಡ ಸುಮ್ಮನೆ ನಾವು ಮಾಡಿರ್ತಾನೆ. ಈ ಥರ ಬೆಳೆದಿರೋ ಜನ್ರೇಷನ್ ನಂದು, ಇವಾಗ ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗಬೇಕು ಕೂಡ. ಓಕೆ, ಅಂದರೂ ಎಲ್ಲ ಮಹಿಳೆ ಒಂದೇ ಥರ ಇರಲ್ಲ, ಎಲ್ಲರಿಗೂ ಧೈರ್ಯ ಇರಲ್ಲ, ಆಮೇಲೆ ಭಯ ಇರುತ್ತೆ, ನೆಕ್ಸ್ಟ್ ನನ್ನ ಚಾನ್ಸ್ ಸಿಗಲ್ಲ ಅಥವಾ ನನ್ನ ತೆಗೆದಾಕ್ಬಿಡ್ತಾರೆ, ನನ್ನ ಬಗ್ಗೆ ಟಾರ್ನಿಷ್ ಮಾಡ್ತಾರೆ, ನನ್ನ ಇಮೇಜ್ನ ಹಾಳು ಮಾಡ್ತಾರೆ, ಇವಳು ಸರಿ ಇಲ್ಲ ಅಂತ ಫಸ್ಟಿಂದ ಅದು ಆಗಿರೋದೆ ಸುಮಾರು. ಅದಕ್ಕೆ ಮಾತಾಡೋಲ್ಲ ಇವ್ರು, ಇವಾಗ ನಾವೇನು ಹೇಳಿದ್ದು ಅಥವಾ ನಾಗಲಕ್ಷ್ಮಿ ಮೇಡಮ್ ಏನು ಹೇಳಿದ್ದು, ಒಂದು ಕಾನ್ಫಿಡೆನ್ಸಲ್ ಬಂದು ಮಾತಾಡಲಿ. ಅವ್ರು ಹೇಳೋದು ನಮ್ಮ ಮನೇಲೇ ಆಗಿದೆ ಶೋಷಣೆ, ನಮ್ಮ ಮೇಲೆ ನನ್ನ ಮೇಲೂ ಆಗಿದೆ ಅಂತ ಹೇಳಿದ್ರು. ಸೊ ದಿಸ್ ಹ್ಯಾಪನ್ ಟು ಎವ್ರಿ ವುಮೆನ್. ಇಲ್ಲಿ ಕೇಳಿ, ಇಲ್ಲಿ ನಿಂತಿದ್ದಾರೆ, ಧೈರ್ಯವಾಗಿ ಮಾತಾಡ್ತಾರೆ, ನನಗೆ ಭಾಳ ಖುಷಿ ಆಯಿತು. ಜರ್ನಲಿಸ್ಟ್ ಇವತ್ತು ಮಹಿಳೆಯವರು ಕ್ವಶನ್ ಕೇಳಿದ್ರು, ಚೇಂಬರ್ ಅವರು ನಮ್ಮನ್ನು ಕೇಳ್ತಾರೆ, ಆ ಥರ ಇರಬೇಕು, ಎಲ್ಲರೂ ಒಂದೇ ಥರ ಇರಲ್ಲ. ಮೇಡಮ್ ಅದೆಲ್ಲ ಇರಲಿ, ಇವತ್ತಿನ ಮೀಟಿಂಗು ನಿಮ್ಗೆ ಇವರು ಕಾಸ್ಟ್ ಕಮಿಟಿ ಮಾಡ್ಬೇಕು ಅಂತ ಅಂದ್ರಲ್ಲ, ಅದು ನಿಮ್ಗೆ ಸಮ್ಮತಿ ಅನ್ನಿಸ್ತಾ? ಮತ್ತೆ ಇಲ್ಲಿ ಏನೇನು ಚರ್ಚೆಗಳಾಯ್ತಾ, ಅದ್ರ ನಿಮ್ಗೆ ಏನೋ ಅಸೌಕರ್ಯ ತರ ಫೀಲ್ ಆಗ್ಲಿಲ್ಲ? ಯಾಕಂದ್ರೆ ಅಸಮಾಧಾನ ಆಗ್ಲಿಲ್ಲ. ಖಂಡಿತ ಅಸಮಾಧಾನ ಆಯ್ತು, ಯಾಕಂದ್ರೆ ಅಲ್ಲ ಯಾರು ಅಲ್ಲಿ ಫಸ್ಟ್ ಆಫ್ ಆಲ್ ಫೈರ್ ಇಂದ ಬಂದಿರಂತ ಒಂದು ನೆಗೆಟಿವ್ ಆಗಿ ನೋಡಿದ್ರು. ಸಿ ಫೈರ್ ಇಸ್ ಆಲ್ಸೋ ಫಾರ್ ದ ವೆಲ್ಫೇರ್ ಆಫ್ ವುಮೆನ್, ಮಹಿಳೆಯವ್ರಿಗೋಸ್ಕರ ನಾವು ಮಾಡಿರೋದು ಅಲ್ವಾ, ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವ್ರ ಮೇಲೆ, ಅವ್ರಿಗೋಸ್ಕರ ಮಾಡಿರೋದು. ಖಂಡಿತ ಇಲ್ಲಿ ಹೌದು, ಮಾತಾಡೋಕ್ಕೆ ಬಿಡೋಲ್ಲ ಇಲ್ಲಿ, ಯಾಕಂದ್ರೆ ಅವ್ರು ಅವ್ರದ್ದು ಇಂಡಸ್ಟ್ರಿ ಪ್ರಾಬ್ಲಮ್ಮು, ಅವ್ರ ಸಿನಿಮಾ ಎಷ್ಟು ಕಷ್ಟ ಇದೆ, ನಾವು ಮನೆ ಮಠ ಮಾಡಿದ್ದೀವಿ ಸಿನಿಮಾ, ನಾವು ಆತನ ಮಾತಾಡ್ತಿಲ್ಲ. ಯಾವಾಗಲೂ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ, ಎತ್ತಕ್ಕೆ ಬಿಟ್ಟರೆ ಈ ಸಮಾಜದಲ್ಲಿ ಇನ್ನೊಂದು ವಿಷಯಕ್ಕೆ ಇದು ಮಾಡಿ ಬಿಡ್ತಾರೆ. ಅದೇ ಆಯ್ತು ಇಲ್ಲಿ. ಅದು ಸುರೇಶ್ ಅವ್ರ ಪಾಪ, ಎನ್ ಎಂ ಸುರೇಶ್ ಅವರು ತುಂಬ ಚೆನ್ನಾಗಿ ಮಾಡಲಿ, ಕಮಿಟಿ ಮಾಡಲಿ, ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಬೇರೆ ಇಲ್ಲಿ ಬಂದಿದ್ರಲ್ಲ ಅವರೆಲ್ಲರನ್ನೂ ಒಂದಿಷ್ಟು. ನಾವು ಇಲ್ಲಿ ನಾನು ಹೆಸರು ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಫಸ್ಟ್ ಆಫ್ ಆಲ್ ಅವ್ರು ಒಬ್ಬೊಬ್ಬರು 30 ವರ್ಷದಿಂದ ಸಿನಿಮಾನೇ ಮಾಡಿಲ್ವಂತ ನನಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡ. ಹಾ, ಅದು ಒಂದೇ ಅಲ್ಲ, ಅದು ಒಂದೇ ಅಲ್ಲ. ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ಫೈರ್ ಅಥವಾ ಇಲ್ಲಾಗಲಿ ಯಾವುದೇ ಒಂದು ಕಮಿಟಿ ಮಾಡಿದಾಗ ಮಹಿಳೆಯವರಿಗೆ ಫಸ್ಟ್ ಅಫ್ಕೋರ್ಸ್ ಮೀ ಟು ಮೂಮೆಂಟ್ ಇದ್ದೇ ಇದೆ. ಅಲ್ಲಿ ಲೈಂಗಿಕ ವಿಚಾರ ಆದರೆ ಏನಕ್ಕ ಕಿರುಕುಳ ಆಗಿದರೆ ಅಥವಾ ಬಾಯಿಯಲ್ಲಿ ಒಂದು ಹಿಂಸೆ ಮಾಡ್ತಾರೆ, ನೋಡೋದ್ರಲ್ಲಿ ಕೆಟ್ಟದಾಗಿ ನೋಡ್ತಾರೆ, ನಡವಳಿಕೆ ಚೆನ್ನಾಗಿರಲ್ಲ, ಹೀಯಾಳಿಸ್ತಾರೆ ಮಹಿಳೆಯವ್ರಿಗೆ, ಏನೂ ಮಾತಾಡೋಕ್ಕಾಗಿರಲ್ಲ, ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಜವಾಬ್ದಾರಿ ಅದೊಂದು ಕಮಿಟಿ ಇರಬೇಕು. ಅದು ಅಲ್ಲದೇ ಇವಾಗ ನಮ್ಮ ನಾನು ನಾಗಲಕ್ಷ್ಮಿ ಅವರಿಗೆ ಹೇಳಿ ಮೊನ್ನೆ ಹೋಗಿ ಮಾತಾಡಿಸಿ ಹೇಳಿದೆ, ಸುಮಾರು ಒಂದು 100 ಜನ ಇರ್ತಾರೆ ಜೂನಿಯರ್ ಆರ್ಟಿಸ್ಟ್ ಇದ್ದಾಗ, ಒಂದು ಟಾಯ್ಲೆಟ್ ಇರಲ್ಲ ಅಥವಾ ಒಂದು ಸ್ಯಾನಿಟರಿ ನಾಪ್ಕಿನ ಅವ್ರಿಗೊಂದು ಪೀರಿಯಡ್ಸ್ ಆಗಿದ್ರೆ ಆಚೆ ಆಗಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ 10 ಗಂಟೆವರೆಗೂ. ಆಮೇಲೆ ಅವರು ಹೇಳಿದ್ರು, ಅವ್ರಿಗೊಂದು ಕಂಪ್ಲೇಂಟ್ ಬಂದಿದೆ, ನೀರು ಕುಡಿಬೇಡಮ್ಮ ನೀನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ನಾವು ಇಲ್ಲಿ ಟಾಯ್ಲೆಟ್ ಇಲ್ಲ. ಸೊ ಈ ಥರದ ಪ್ರಾಬ್ಲಮ್ ಇಟ್ಕೊಂಡು ಒಂದು ಮಹಿಳೆ ಕೆಲಸ ಮಾಡಬೇಕಾ, ಒಂದು ಸೌಲಭ್ಯಗಳು ಬರಬೇಕು ಅವಳಿಗೆ, ಒಂದು ಆತ್ಮವಿಶ್ವಾಸ, ಅವಳು ಮಾತಾಡೋಕ್ಕೆ ಧೈರ್ಯ ಬರಬೇಕು. ಸೊ ಈ ಥರ ಒಂದು ಕಮಿಟಿ ಇದೆ, ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಬಂದು ಹೇಳಲ್ಲ, ಯಾಕಂದ್ರೆ ಅವಳು ಸಮಸ್ಯೆ ಬಗ್ಗೆ ಹರಿಯಲ್ಲ. ಮೇಡಮ್, ಈಗ 2008ರಲ್ಲಿ ನಾವು ನೋಡಿದ್ವಿ ಬಾಲಿವುಡ್ಡಲ್ಲಿ ಏನೇನಾಯಿತು ಅಂತ, ತನುಶ್ರೀ ದತ್ತ ಅವರು ಫಸ್ಟ್ ಟೈಮು ಈ ವಿಚಾರದ ಬಗ್ಗೆ ಬಾಯಿ ಬಿಟ್ಟಿದ್ದು. ಅದಾದಮೇಲೆ ಸುಮಾರು ವೇದಿಕೆಗಳಲ್ಲಿ ಆ ಸಿನಿ ಆರ್ಟಿಸ್ಟು ಅಲ್ಲಿರೋವಂಥ ಕಮಿಟಿಗೆ ದೂರು ಕೊಟ್ಟಿದ್ರು, ಏನೂ ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ತುಂಬ ಸಲ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ವೇದಿಕೆಗಳಲ್ಲಿ. ಎಷ್ಟು ಪವರ್ಫುಲ್ ಆಗಿರಬೇಕು ಕಮಿಟಿ, ನಮ್ಮ ವ್ಯವಸ್ಥೆ ಕಮಿಟಿ ಆಗಬಾರ್ದು? ಖಂಡಿತ ಅದು ಪವರ್ಫುಲ್, ಅವರು ಅವರಲ್ಲೂ ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರಬೇಕು, ಬಗೆಹರಿಸ್ತಾರೆ ಪ್ರಾಬ್ಲಮ್ಮು ಲೀಗಲ್ ಆಗಿ ಅಥವಾ ಮಾರಲಿ ಅಥವಾ ಲೈಕ್ ಮಾರಲ್ ಸಪೋರ್ಟ್ ಆಗಿ. ಯಾವುದೂ ಇಲ್ಲ ಇಲ್ಲಿ, ಯಾವುದೇ ಒಂದು ಮಹಿಳೆಗೆ ಪ್ರಾಬ್ಲಮ್ ಆದರೆ ಅವಳಿಲ್ಲ ಮನೆಗೆ ಹೋಗಬೇಕು, ಆ ಥರ ಇದೆ ಸಿಚುವೇಶನ್. ಅದನ್ನೊಂದು ನಾವು ಗಟ್ಟಿತನ ಬಡಿಸ್ಬೇಕು, ಒಂದು ಸ್ಟ್ರಾಂಗ್ ಕಮಿಟಿ ಆಗಬೇಕು. ಕಮಿಟಿಲಿ ಯಾರ್ಯಾರು ಬರ್ತಾರೆ ಅಂತ ಅದನ್ನ ನಾವು ಯಾಕಂದ್ರೆ ಕೇಳಿದ್ರೆ ಚೇಂಬರ್ ಅವರು ಕೇಳೋಣ, ಯಾಕಂದ್ರೆ ಇಲ್ಲಿ ಎಲ್ಲರೂ ಯಾರು ಕೆಟ್ಟವರು ಅಂತಲ್ಲ,
ಅವ್ರವ್ರು ಮಿಸ್ಗೈಡೆಡ್ ಆಗಿರ್ತಾರೆ, ಅವ್ರನ್ನು ಕೇಳೋಣ ಯಾರು ನಿಮ್ಮ ಪ್ರಕಾರ ಯಾರು ಒಂದು ರೆಸ್ಪೆಕ್ಟೇಬಲ್ ಒಂದು ಮಹಿಳೆ ಪರ ನಿಲ್ತಾರೆ ಕೇಳ್ಬಿಟ್ಟು ಅವ್ರ ಸಜೆಷನ್ ತೊಗೊಳೋಣ ಅಂತ ನಾನು ಹೇಳ್ತಾರೆ. ನಾವು ಯಾವತ್ತೂ ಫೈರ್ ನಾವೊಬ್ಬರೇ ಫೈಟ್ ಮಾಡ್ತೀವಿ, ನಾವು ಹೋರಾಟಕ್ಕೆ ಬಂದು ನಾವೊಂದು ಈ ಥರ ಬನ್ನಿ ಈ ಸಿಚುವೇಶನ್ ಯಾಕೆ ಬಂದಿದೆ ಅಂತ ಬ್ಲೇಮ್ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆತನ ಆಗಲಿ ಅಂತ ನಾವು ಬಂದಾಗ ಈ ಫೈರಿಂದ ಪ್ರಾಬ್ಲಮ್ ಆಗಿದ್ದು ಅಂತ. ನೀನು ಅಂತ ನಾನು ಹೇಳ್ಬೇಕಾದನ್ನ ಇಲ್ಲ ಒಂದು ಇಲ್ಲ ಸಿ ನಾನು ಅನ್ಕೊಂಡಿದ್ದು ಆಕ್ಚುಲಿ ಹೇಳ್ಬಿಡ್ತೀನಿ. ನಾನು ಅನ್ಕೊಂಡಿದ್ದು ಇವ್ರು ಏನು ಮಾಡ್ತಾರೆ ಕೇಳಿಸ್ಕೊಂಡು ಹೋಗೋಣ. ನಾಗಲಕ್ಷ್ಮಿ ಮೇಡಮ್ ಏನು ಮಾತಾಡ್ತಾರೆ, ಬೀಯಿಂಗ್ ಅ ವುಮೆನ್ ಬೀಯಿಂಗ್ ವುಮೆನ್ ಕಮಿಷನರ್ ಅವ್ರೇನು ಹೇಳ್ತಾರೆ. ನಾವು ಅವ್ರ ಸಮಸ್ಯೆ ಹೇಳಿದ್ದೀವಿ ಏನೇನಿದೆ ಅಂತ ನಮ್ಮದರಲ್ಲಿ. ಆಮೇಲೆ ಇವರು ಮಾತಾಡಿದ್ದಾರೆ, ಯಾರನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಬರೀ ಹೀರೋಯಿನಿಗೆ ಮಾತ್ರ ಲೆಟರ್ ಹೋಗಿದೆ ಆ್ಯಕ್ಟರ್ಸ್. ನಾವೆಲ್ಲ ಹೀರೋಯಿನ್ ಅಲ್ಲ, ನಾವು ಟೆಕ್ನಿಷಿಯನ್ ಅಥವಾ ಇನ್ನೊಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಇರ್ಬೋದು, ಇನ್ನೊಬ್ಬರು ಜೂನಿಯರ್ ಡ್ಯಾನ್ಸರ್ ಇರ್ಬೋದು. ಹೀರೋಯಿನ್ ಮಾತ್ರ ಸಮಸ್ಯೆ ಏನಾಯಿತು? ಸೊ ಡಸ್ ಇಟ್ ಮೀನ್ ಟೆಕ್ನಿಷಿಯನ್ಸ್ ಆಗಿರೋ ಸಮಸ್ಯೆ ಇಲ್ಲ? ನೀವು ಪ್ರೀತಾ ಒಂದು ಕ್ಯಾಮ್ರಾಮ್ಯಾನ್ ಇದ್ದಾರೆ, ಅವ್ರನ್ನ ಕರೆಸ್ಬೇಕಾಗಿತ್ತು. ಹೇಳೇ ಇಲ್ಲ, ಬರೀ ಹೀರೋಯಿನ್ ನನಗೂ ಲೆಟರ್ ಬಂದಿಲ್ಲ, ನಾನು ಫೋನ್ ಮಾಡಿ ಕೇಳಿ ಏನು ಕಾಯ್ದು ಅಂತ. ಸರ್ ನಾವು ಯಾರು ಕನ್ಸಿಡರ್ ಆಗಿಲ್ಲ, ವುಮೆನ್ ಟೆಕ್ನಿಷಿಯನ್ಸ್ ಯಾರು ಇಲ್ಲ ಇಲ್ಲಿ ಇವತ್ತವರೆಗೂ. ನಾವು ಇರೋದೇ ಬೆರಳೆಣಿಕೆ ಅಷ್ಟು. ಅವ್ರು ಕನ್ಸಿ ಹೌದು, ಬರೀ ಹೀರೋಯಿನಿಗೆ ಮಾತ್ರ ಕಿರುಕುಳ ಆಗುತ್ತೆ ಅಂದ್ಕೊಂಡಿದ್ದಾರೆ ಅದು. ಆಮೇಲೆ ಕಿರುಕುಳ ಆಗದೇ ಇರ್ಬೋದು, ಅಥವಾ ಇಲ್ಲಿ ಬಂದಂಗೆ ಸುಮಾರು ಮಹಿಳೆಯವರು ನಮಗೆ ಪ್ರಾಬ್ಲಮೇ ಆಗಿಲ್ಲ, 30 ವರ್ಷದಿಂದ ಇದ್ದೀವಿ ಅಷ್ಟು ನೋಡೇ ಇಲ್ಲ ಸ್ವರ್ಗ ಅನ್ನಂಗೆ ಮಾತಾಡಿದ್ರು. ಗೊತ್ತಿಲ್ಲ ಅವ್ರಿಗೇನೋ ಪ್ರಾಬ್ಲಮ್. ಅದನ್ನ ನೋಡೋಣ. ಸಿ ನಮಗಿರೋದೇನು ಆ ಸಭೆಯಲ್ಲಿ ಅವ್ರು ಹೇಳಿದ್ದಾರೆ, ಕಮಿಟಿ ಮಾಡ್ತೀವಿ, ಒಂದು ವಿಚಾರಣೆ ಮಾಡ್ತೀವಿ, ಒಂದು ಸರ್ವೆ ಮಾಡ್ತೀವಿ, ಇದಕ್ಕೆಲ್ಲ ನಾವಿದ್ದೀವಿ. ಮಾಡಿದ್ರೆ ಇಲ್ವೋ ನಾವು ಹಿಂದೆ ಬೀಳ್ತೀವಿ. ವಿ ಹ್ಯಾವ್ ಟು ಸ್ಟೇ, ದಿಸ್ ಇಸ್ ಅವರ್ ಇಂಟೆನ್ಷನ್. ನಾವು ಇವತ್ತು ಆಗೋಯ್ತಪ್ಪ ಅಂತ ಹೋಗೋರಲ್ಲ, ಏನಾಗುತ್ತೆ ನೋಡಿಕೊಂಡು ಅದು ಕಮಿಟಿನಲ್ಲಿ ನಾವು ಹೇಳಿದ್ದೇ ಆಗ್ತದೆ. ಅಲ್ಲ ಸಿ ಅದು ಎಷ್ಟು ಜನ ಅಂತ ಅದನ್ನೇ ಮಾತಾಡ್ತಾರೆ. ಮೀ ಟೂ ನೀವೊಂದು ಸಂಸ್ಥೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಗೌರವ ಅಥವಾ ಇದ್ರ ಬಗ್ಗೆ ನಂಬಿಕೆ ಬಂದರೆ ಬರ್ತಾರೆ. ಮಹಿಳೆಯರು ಬಂದು ಈ ಥರ ಆಗಿತ್ತು, ಶೋಷಣೆ ಆಗಿತ್ತು ಅಥವಾ ಮುಂದಕ್ಕೆ ಆಗಿದ್ರೆ ಆಗಬಾರ್ದು ಅಂತ ನಮ್ಮ ಆಸೆ ಅಷ್ಟೆ. ಖಂಡಿತ ಖಂಡಿತ ಅದೊಂದೇ ನಮ್ಮ ಇಂಟೆನ್ಷನ್. ಇದು ಮಾಡಿದ್ದೆ ನಾವು 7 ವರ್ಷದಿಂದ ಇದ್ರೊಳಗೆ ಇದ್ದೇ ಇದ್ದೀವಿ, ಇದು ಸಂಸ್ಥೆಯಲ್ಲಿ ಇದ್ದೀವಿ, ಮಾಡ್ತಾನೆ ಇದ್ದೀವಿ. ಅದು ಕಾನ್ಫಿಡೆನ್ಷಿಯಲ್ ಮಾಡ್ತೀವಿ, ಅಲ್ಲಿ ನೋಡ್ತೀವಿ. ಅಲ್ಲಿ ಪಾಶ್ ಆಗಲ್ಲಪ್ಪ, ಯಾಕಂದ್ರೆ ಅದು ಇಂಡಸ್ಟ್ರಿ ಅಲ್ಲ ನಮ್ಮದು. ಪಾಶ್ ಕಮಿಟಿ ಅಂತ ಹೆಸರಿಡೋಕ್ಕಲ್ಲ, ನಾವೇನೇ ಕಮಿಟಿ ಹೇಳಿದ್ರೆ ಅದೇ ಆಗಬೇಕು ಕೊನೆಗೆ. ಆಗಂಗಿದ್ರೆ ನೋಡೋಣ ಯಾರ್ಯಾರು ಮಾಡ್ತಾರೆ. ಒಂದು ಕಮಿಟಿ ಇದ್ರೆ ಚೆನ್ನಾಗಿರುತ್ತೆ ಮುಂದೆ ನೋಡಿ. ಎಷ್ಟು ಜನ ಮಲಯಾಳಿ ಹೆಂಗಸರು ಆಚೆ ಬಂದರು, ಅದು ಇಲ್ಲೇ ಇಲ್ಲ ಇವಾಗ ಬಂದರು ಅಂತ. ಹಾಗಲ್ಲ ಸಿ, 10 ವರ್ಷದಿಂದ ನಮಗೆ ಧೈರ್ಯ ಇಲ್ಲದೆ ಇರ್ಬೋದು. ನಮಗೆ ನನಗೆ ಏನೋ ಆಗಿದ್ರೆ ನಾನು ಧೈರ್ಯ ಇಲ್ಲದೆ ಇರ್ಬೋದು. ಬೇಡಪ್ಪ ಏನಕ್ಕೆ ಅಂತ ನಮ್ಗೆ ಅದು ಎದೆ ಹೇಳಿದ್ದು. ನಾವು ಚಿಕ್ಕವರಿಂದ ನಮಗೆ ಬೆಳೆತಿರೋ ರೀತಿ ಅದು. ಏನು ಮಾತಾಡಬೇಡ ಬಿಡು, ಇಷ್ಟು ನಾನು ಧೈರ್ಯವಾಗಿ ಮಾತಾಡಿಕೊಂಡು ನಾನೊಂದು ಹೋರಾಟದ ಒಂದು ಫ್ಯಾಮಿಲಿಯಿಂದ ಬಂದೇನೆ ಹೇಳಿದ್ರೆ ನನಗೂ ಒಂಥರ ಅನಿಸುತ್ತೆ, ಬೇಡಪ್ಪ ಏನು ಹೇಳೋದು ಬಿಟ್ಟ ಮುಂದುಕೋಣ ಕೆಲಸ ಮಾಡೋಣ. ಸೊ ನಾವು ಬರ್ತಿರ್ತೀವಿ ಎಲ್ಲ ಅದು ತಲೆಯಲ್ಲಿ ಇದ್ರೂ ನಮಗೆ ಜೀವನ ಬದುಕಿರೋರ್ಗೂ ನಮಗೆ ಕಾಡುತ್ತೆ ಏನಾರು ಆಗಿದೆ. ಇಲ್ಲ ಚೇತನ್ಯ, ನಾವು ಅವ್ರ ಮಹಿಳೆ ಪ್ರೆಸೆಂಟೇಷನ್ ನೀವು ಹೋಗಿ ಅಂತಲೇ ಹೇಳಿದ್ರು. ನಾನು ಯಾವಾಗಲೂ ಮಾತಾಡೋದು ಚೆನ್ನಾಗಿರಲ್ಲ, ನೀವು ಹೋಗಿ, ವಿಚ್ ಇಸ್ ವೆರಿ ಗುಡ್, ಕರೆಕ್ಟ್. ಯಾಕಂದ್ರೆ ನಾನು ಯು ಎಸ್ ಅಲ್ಲಿ ಇದ್ದೆ ಅವಾಗ, ನಾನು ಇರಲಿಲ್ಲ. ಸೊ ಅವಾಗ ಹೋಗಿರೋ ಅವರು ಇಲ್ಲಿ ಮಹಿಳೆಯವ್ರು ಬಂದು ಮಾತಾಡಬೇಕು, ಅವ್ರ ಧ್ವನಿ ಕೇಳಬೇಕು, ಬಟ್ ಆ ಉದ್ದೇಶ ಆಗಿಲ್ಲ ಇಲ್ಲಿ. ಒಂದು ಕ್ವೆಶನ್, ಜಸ್ಟಿಸ್ ಒಬ್ಬರು ನಿವೃತ್ತ ನ್ಯಾಯಮೂರ್ತಿ ಅವ್ರ ಕಡೆಯಿಂದ ಕಮಿಟಿ ಮಾಡಬೇಕು ಅಂತ ಅಂದ್ರೆ ನೀವು ಸಹ ಕಡೆಯಿಂದ ಅಥವಾ ನಿರ್ದೇಶಕಿಯಾಗಿ ಕೋರ್ಟ್ ಮೆಟ್ಟಿಗೆ ಹೋಗ್ತೀರಾ? ಖಂಡಿತ ಹೋಗಲೇಬೇಕಾಗತ್ತಲ್ಲ, ಯಾಕಂದರೆ ಅದು ಒಂದು ಪರಿಪೂರ್ಣವಾಗಿ ಒಂದು ಎಂಡ್ ರಿಸಲ್ಟ್ ಆಗಬೇಕು. ನಮಗೇನು ಒಂದು ಕಮಿಟಿ ಆಗಬೇಕು, ಒಂದು ಏನೇ ಆಗಿಲ್ಲ ಮುಂದೆ, ಹಿಂದೆ ಏನೋ ಆಗೇ ಇಲ್ಲ ಅಂತ ಇದ್ದಾರೆ, ಓಕೆ ವಿ ಲೆಟ್ಸ್ ಟೇಕ್ ದಟ್. ಮುಂದೆ ಅಟ್ಲೀಸ್ಟ್ ಬಂದ ಪೀಳಿಗೆಯವರಿಗೆ ಏನೂ ಆಗಬಾರ್ದು, ಒಂದು ಸುರಕ್ಷಿತವಾಗಿರಲಿ, ಫೆಸಿಲಿಟೀಸ್ ಸಿಗಲಿ, ಈಕ್ವಾಲಿಟಿ ಸಿಗಲಿ ಅಂತ ಮಾತಾಡ್ತಾರೆ. ಪೈರುವತಿಯಿಂದ
ನಾವು ಅದನ್ನ ಡಿಸ್ಕಸ್ ಮಾಡಿ ಹೇಳ್ತೀವಿ. ಬಟ್ ಫೈನಲಿ ಅಟ್ ಲೀಸ್ಟ್ ರೈಟ್ ನಾವು ಹೇಳಿದ್ದಾರೆ ಮಾಡ್ತೀವಿ ಅಂತ. ನಾಗಲಕ್ಷ್ಮಿ ಮೇಡಮ್ ಹೇಳಿದ್ದಾರೆ ವೃತ್ತಿ ಜಡ್ಜ್ ಆಗಬೇಕು ಮಾಡಬೇಕು ಅಂತ ನೋಡೋಣ. ನಾವು ಜಮ್ದ ಗನ್ ಮಾಡಿ ನಾವು ಹೋಗಿ ತೆಟ್ಟನ್ ಮಾಡೋಕ್ಕಲ್ಲ ಇಲ್ಲಿರೋದು. ನಾವು ಬಂದು ನೀವು ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ ಇರೋದು. ಒಂದು ಒಟ್ಟಿಗೆ ಒಂದು ಮಹಿಳೆಯವರಿಗೆ ಒಂದು ಸುರಕ್ಷಿತ ಜಾಗ ಸೃಷ್ಟಿ ಮಾಡೋಣ ಅಂತಿರೋದು. ಈಗ ಮುನಿರತ್ನ ಅವರು ಹೆಣ್ಣು ಬೇರೆ ಮತ್ತೆ ಬೇರೆ ಅವರು ಹೆಣ್ಣು ಮೇಲೆ ನಿಂದನೆ ಮಾಡಿರುವಂತದ್ದು ಅವರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅಂದ್ರೆ ಬೇರೆ ಅಲ್ಲ, ನಿಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಇವತ್ತು ನಿರ್ಮಾಪಕರು ಕೆಲವರು ನಿಮ್ಮನ್ನ ಲೈಕ್ ಬೇಡ ಅಂತ ಹೇಳ್ತಿರೋದು ಕೂಡ ಅವರೇ. ಸೊ ಏನ್ ನಿಮ್ಮ ಅಭಿಪ್ರಾಯ, ನೀವು ಕೂಡ ಆಡಿಯೋನ ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ, ಅದು ಯಾವ ರೀತಿ ಹೆಣ್ಮಕ್ಳ ಮೇಲೆ ಅವೇಚ್ಯ ಶಬ್ದಗಳಿಂದ ಅವ್ರು ನಿಂದಿಸ್ತಾರೆ ಅಂತ. ಸೊ ನಿಮ್ಮ ಒಪಿನಿಯನ್? ಅದು ಐ ಥಿಂಕ್ ಲೀಗಲ್ ಆಕ್ಷನ್ ಇಸ್ ಆಲ್ರೆಡಿ ಟೇಕಿಂಗ್ ಪ್ಲೇಸ್, ಅವ್ರಿಗೆ ಬಿಡ್ತೀನಿ ನಾನು. ಬಟ್ ಯಾರೇ ಒಂದು ಅವ್ರ ಪ್ರೊಡ್ಯೂಸರ್ ಆಗಲಿ ಏನಾರಾಗಲಿ ಒಂದು ರಾಜಕೀಯದವರಾಗಲಿ ಯಾರೇ ಆಗಲಿ ಒಂದು ಮಹಿಳೆಯವ್ರ ಬಗ್ಗೆ ಅಷ್ಟು ಕೀಳುವಾಗಿ ಮಾತಾಡಿದ್ರೆ ಖಂಡಿತ ನಾವು ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕು. ನಾವು ಕೇಸ್ ಹಾಕಬೇಕು ಅವ್ರು, ಆ್ಯಕ್ಚುಲಿ ಮಹಿಳೆಯವ್ರು ಕೇಸ್ ಹಾಕಬೇಕು, ಮುಂದೆ ವರ್ಸ್ಬೇಕು. ಆ ಧೈರ್ಯ ತುಂಬಕ್ಕೆ ನಾವು ಫೈರ್ ಅಂತ ಮಾಡ್ತಾ ಇರೋದು. ಯಾಕಂದರೆ ಆ ಧೈರ್ಯವಿಲ್ದಂಗೆ ಆಗಿದೆ ಒಂದು ಆರ್ಗನೈಸೇಷನ್ ಆಗಿ. ಇವಾಗ ನಿಮಗೆ ಏನಾರು ಬಂದರೆ ಎಲ್ಲಿಗೋ ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲಿ ಬಂದರೆ ಒಂದು ಚೇಂಬರ್ ಅಂತಿದೆ, ಅಲ್ಲಿ ಅಲ್ಲಲ್ಲೇ ಮುಖ್ಯ ಕಾಂಪ್ರಮೈಸ್ ಮಾಡ್ತಾರೆ. ಕಾಂಪ್ರಮೈಸ್ ಇಸ್ ನಾಟ್ ದ ಪ್ರಾಬ್ಲಮ್, ಇಸ್ ನಾಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಶುಡ್ ಬಿ ಒಂದು ಮಹಿಳೆಗೆ ಒಂದು ಅರ್ಥವಾದ ಒಂದು ಅರ್ಥಪೂರ್ಣವಾದ ಒಂದು ಸೊಲ್ಯೂಷನ್ ಸಿಗಬೇಕು, ಅವಳು ಮುಂದೆ ಧೈರ್ಯವಾಗಿ ನಡೀಬೇಕು, ಅದು ನಮ್ಮ. ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ, ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ, ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್, ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ, ಪಾಶ್ ಅಂತ ಬಂದಿರಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ ಮೇಲೆ ಮೇಡಮ್ ಅವ್ರು ಹೇಳಿದ್ರು ಗೆಜೆಟಲ್ಲೇ ಇದೆ, ಇದು ಕಾನೂನಿದು. ಸೊ ಅದಾಗಲೇಬೇಕು, ಅದು ಕಮಿಟಿಯವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್. ಸೊ ಇನ್ನು 15 ಡೇಸಲ್ಲಿ ಗೊತ್ತಾಗುತ್ತೆ, 15 ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದರೆ ಯಾಕೆ ಅಂತ. ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರಿ, ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀತಾ ಬಿಡ್ಲಿಲ್ಲ. ಹೌದು, ಹೌದಾ? ಸೊ ಒಂದು ಏನಂತಂದ್ರೆ, ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ. ಸೊ ಇಲ್ಲಿ ಗಂಡಸ್ರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ, ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹೆರಾಸ್ಮೆಂಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ, ಅವರೇ ಸ್ವ ಇಚ್ಛೆಯಿಂದ ಇದು ಏನಾಗ್ತಿದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ, ನಾವು 50 ವರ್ಷದಿಂದ ಇದ್ದೀವಿ 40 ವರ್ಷದಿಂದ ಇದ್ದೀವಿ, ಗುಡ್, ನಿಮಗೇನೂ ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನೂ ಆಗಿಲ್ವಾ ಆ ಥರ, ನನಗಾಗಿದೆ, ನಾನು ಅದ್ರ ಬಗ್ಗೆ ಓಪನ್ ಆಗೂ ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಡ್ ಸ್ಪೀಕ್. ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ, ಸೆನ್ಸಿಟೈಸೇಷನ್. ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ. ಏ, ಎಲ್ಲರೂ ಹಿಂಗೆ ಇರ್ತಾರೆ ಬಿಡು ಅಂತ, ನೋ, ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು? ಬೇರೆ ಇಂಡಸ್ಟ್ರಿಯಲ್ ಸಹಿಸ್ಕೊತಾರಾ ಯಾರಾದರೂ? ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು, ನಮಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು, ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ, ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದರೆ ನನ್ನ ಮಟ್ಟಿಗೆ ಇದು ಗೆಲುವೆ, ಬಿಕಾಸ್ ಸಿ ಎಮ್ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನು ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ. ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು, ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಇಲ್ಲಿ ಮಾಡ್ತೀವಿ, ಇಲ್ಲ ಆಗದೆ ಇರೋದಕ್ಕಿಂತ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದ್ದಾಗ ನಂಗೇನು ಹೆಲ್ಪ್ ಸಿಗಲಿಲ್ಲ ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ. ಸಾರಿ, ಓಕೆ. ಸೊ ಇಂಥ ಒಂದು ಚಿಕ್ಕ ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಸಿ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬ ಇದ್ದಾವೆ. ಸೊ ಇವತ್ತೂ ನಾನು ನಿಂತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿಂದ ಸಾರಾಗೋ ಇದ್ದವರು, ನೀನು ಕೂತ್ಕೊಮ್ಮ, ನೀನು ಫೈರಿಂದ ಬಂದಿದ್ಯಾ? ನಾನು ಫೈರಿಂದಾನೇ ಬಂದಿರಲಿ, ನಾನು ಎಲ್ಲಿಂದಾದರೂ ಬಂದಿರಲಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು, ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ? ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರೂ ಇಲ್ಲಿ ಸೇಫಾಗಿ ಇವ್ರು ಕೇಳಿಸ್ಕೊತಾರೆ? ಏ, ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದ್ದಾರೆ, ಇದೆಲ್ಲ ಏನೂ ಇಲ್ಲ ಅಂತ. ಇದೆಯಾ ಅಂತ ದಯವಿಟ್ಟು ಕೇಳ್ಬಿಡಿ, ಇದೆ, ಡೆಫಿನೆಟ್ಲಿ ಇದೆ, ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು, ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ.
ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಟ್ಟದಾಗ ಮುಟ್ಟೋದ್ರಿಂದ ಹಿಡಿದು ಕೆಟ್ಟದಾಗ ಮಾತಾಡೋದ್ರಿಂದ ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು, ನನಗೇನು ಭಯ ಇಲ್ಲ. ನಾಳೆ ಕಮಿಟಿ ಮಾಡಿದರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್, ನನಗೆ ಹೇಗಿದ್ರು ಐ ನೋ ದ್ಯಾಟ್ ಒಬ್ಬರು ಒಂದು ಸ್ಟೆಪ್ ಧೈರ್ಯ ತೊಗೊಂಡ್ರೆ ಇವತ್ತು ಅಟ್ ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಯಿಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನಗೆ ಆಸೆ. ಆಲ್ರೆಡಿ ನಾನು ಅಬ್ಯೂಸ್ ಅಂತಂದರೆ ಹ್ಯಾರಾಸ್ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ, ನಾವು ಹುಡುಗಿರ್ಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನಿರ್ಮಾಪಕರು. ಸೊ ಒಂದು ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದ್ರೆ, ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸ್ ಅಲ್ಲಿ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್, ಆದರೆ ಒಬ್ರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲನೂ ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು, ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ? ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ? ಹಾಗಾದರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೇಸನ್ನು ಕಟ್ಬಿಟ್ಟಿದ್ದೀವ? ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಟ್ ನಾ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ. ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಳ್ಳಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತಲ್ಲ. ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊ ನೀನು ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ. ನೀವು ಇಲ್ಲಿ ಜಾಗ ಕೊಡಲ್ವಾ? ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ. ಇರೋದಕ್ಕೆ ತಾನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಇನ್ನೂ ಸೇಫ್ಟಿ ಕೇಳ್ತಾ ಇದೀವಿ ಅಷ್ಟೇ, ನಮ್ಗೆ ಯಾರ್ದು ತೇಜೋವಧೆ ಮಾಡ್ಬೇಕಂತ ಏನಿಲ್ಲ. ಶ್ರುತಿ ಹರಿಹರನ್ ಅವರ ಹೆಸರು ಕೇಳಿ ಬರ್ತಾರೆ, ಅವರು ಮುಖ್ಯವಾಗಿ ಹೇಳಿರುವಂತದ್ದು. ಅದು ಬಿಟ್ಟು ಉಳಿದ ನಟಿಯರು, ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದ್ರು ಹೇಳಿದ್ದಾರೆ? ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ. ಸೊ ನಿಮ್ಮ ಫೈರ್ ಸಂಸ್ಥೆಗೆ ಕಮಿಟಿಯಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ? ನೂರ ಐವತ್ತು ಜನಕ್ಕೆ ಹೆಚ್ಚು ಸಹಿ ಮಾಡಿದ್ದಾರೆ. ನನ್ನೊಂದು ಪ್ರಶ್ನೆ ಹಾಗೆ ಕವಿತಾ ಮೇಡಮ್ ಕೇಳಬೇಕಾಗಿತ್ತು, ಅದು ಸ್ವಇಚ್ಛೆಯಿಂದ ಅವರು ಈ ಕಮಿಟಿ? ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ಒಂದು ನಿಮಿಷ ಮೇಡಮ್, ನನ್ನ ಪ್ರಶ್ನೆ, ಅವರು ಇಲ್ಲ ಈ ತರದ ಕಮಿಟಿ ಇದೆ, ಕಮಿಟಿನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಮಾಡಿರೋದು, ಅಥವಾ ಇಲ್ಲ ಒಂದು ಏನೋ ಇರಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ತರ ಲೆಕ್ಕಾಚಾರ? ಒಂದಿಷ್ಟು ನಟಿಯರನ್ನ ಕೇಳಿದಾಗ ಹಂಗೆ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾವು ಸಹಿ ಹಾಕಿದೀವಿ ಅಲ್ಲ ಮುಂದಿದೆ. ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದರೆ ಮೀಡಿಯಾದಲ್ಲಿ ಇಷ್ಟು ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನು ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್. ಪಾಶ್ನ ಏನಕ್ಕೆ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಅದು, ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ? ದಟ್ಸ್ ವಾಟ್. ಮ್ಯಾಮ್, ಇವಾಗ ನೀವು ನಿಮಗಾಗಿರೋ ಹರಾಸ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರಿ. ಅವ್ರು ಹೇಳಿದ್ರು ಮಾತೃ ಸಂಸ್ಥೆ ಹತ್ರ ಬಂದರೆ ನಾವು ಆ ಸಮಸ್ಯೆನ ಇತ್ಯರ್ಥ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದ್ರು. ಇವಾಗ ನಿಮ್ಮ ಸಮಸ್ಯೆನ ಅವ್ರು ಆಲಿಸಿದ್ರಾ? ಸ್ಪೆಷಲಿ ಇಲ್ಲಿ ಇಲ್ಲೂ ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು. ಆಮೇಲೆ ನಾನು ಅವ್ರಿಗೆ ಹೇಳಬೇಕಾಯ್ತು ದಟ್ ನಾನು ನಟಿಯಾಗಿ ಆದರೂ ನನ್ನ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು. ಅಲ್ಲೂ ಕೂಡ ನನಗೆ ತುಂಬ ಆಪೋಸಿಷನ್ ಬಂತು, ನೀವು ನೋಡಿರ್ತೀರ, ಸಪ್ರೇಷನ್ ಬಂತು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳ್ತಾ ಇರೋದು, ಇದು ಇದು ಪರ್ಸ್ನಲ್ ಅಲ್ಲ. ಇವಾಗ ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಇನ್ನು ಮುಂದೆ ಕೂಡ ಇದಾಗಬಾರ್ದು. ಅದೇ ಹೇಳ್ತಾ ಇರೋದು, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ. ಅದು ಬರಬೇಕು, ಅದು ಸೇಫ್ಟಿ. ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್. ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು. ಸೊ ಇದೇ ತರ ಎಲ್ಲರೂ ಬರ್ತಾರಾ? ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ? ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಆ್ಯಂಡ್ ನಾನು ಹೇಳ್ತಾ ಇರೋದು, ನೀವು ನಾವಿಲ್ಲಿಗೆ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್, ಅದು ಆಗಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಗಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ.